വ്യാഖ്യാമത്രം കരസരസിജൈ പുസ്തകം ശംഖചക്രേ പ്രദ്യുന്നസ്ഫടികരുചിരേ പണ്ഡരീകേ നിഷണ്ണ അമ്ലാനശ്രീരമൃതവിശദൈരംശവിപ്ലാവയൻ മാമാവിർഭൂയാത് അനഘമഹിമാനസേവാഗധീശ നമസ്തേ പ്രാണേശ പ്രണതവിഭവാമന്മഗാ നമസ്വാമിൻ രാമപ്രിയതമാനമന്ദുർഗുണ നമസ്തുഭ്യം ഭീമപ്രബലതമകൃഷ്ണേഷ്ടഭഗവന്നമ ശ്രീമന്മധ്വപ്രദിശ സുദൃശന്നോ ജയ ജയ ശ്രീഗുരുഭ്യോ നമ നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമാദ്യമീശം വന്ദേ ഭവഗ്നം അമരാസുരസിദ്ധവന്ദ്യം നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಮತ್ತೆ ದ್ರೋಣ ಪರ್ವದ 51ನೆಯ ಪ್ರವಚನ. ಸಾತ್ಯಕಿ ಭೂರಿಶ್ರವಸ್ ಇವರೀರ್ವರ ನೆಲೆಯಲ್ಲಿ ನಡೆದ ಕೆಲವು ಮಾತುಗಳು, ಚಿಂತನೆಗಳು ಧೃತರಾಷ್ಟ್ರನ ಪ್ರಶ್ನೆಗೆ ಅನುಗುಣವಾಗಿ ಸಂಜೆಯನ ಉತ್ತರದಲ್ಲಿ ಇದ್ದ ನಿಧಾನಕ್ಕೆ ಸಾತ್ಯಕಿ ಎದ್ದಿದ್ದಾನೆ. ಎದ್ದವನೇ ಕತ್ತಿ ಹಿಡಿದು ಭೂರಿಶ್ರವಸ್ಸನ ತಲೆಯನ್ನು ಕತ್ತರಿಸ್ತಾನೆ. ಬೇಡ ಅಂತ ತಡೆದಿದ್ದಾರೆ 10 ಜನರು, ಅತ್ತ ಯುಧಾಮನ್ಯು, ತಮೋಜಸ್ಸು, ಭೀಮ, ಕೃಷ್ಣ, ಅರ್ಜುನರು. ಇವರು ಬೇಡ ಅಂತ ಹೇಳುತ್ತಾ ಇದ್ದಾರೆ. ಅತ್ತಗಡೆಯಿಂದಲೂ ಅಶ್ವತ್ಥಾಮ, ಕೃಪ, ಜಯದ್ರಥ, ಕರ್ಣ, ಅನುವಾಗ ವೃಷಸೇನ, ಇವರು ಸಹ ಒಟ್ಟು 10 ಮಂದಿ ಆಗ ತಡೆದವರು. ಅವರು ಮಾತ್ರ ವಿಕ್ರೋಶದಾಂಚ ಸೈನ್ಯಾನ, ಇಡೀ ಸೈನ್ಯ ಪಡೆ ಪೂರ ಕೂಗ್ತಾ ಇದೆ. ಸಾತ್ಯಕಿ ಕತ್ತಿ ಹಿಡಿದಾಗ, ಕೊಲ್ಲ ಹೊರಟಾಗ ಬೇಡ ಅಂತ ಹೇಳಿಕೊಂಡು, ಆದರೂ ಸಹ ಅವಧಿತ್ತಂ ಧೃತವ್ರತಂ ಪ್ರಾಯೋಪವೇಶ ಕುಳಿತ ವ್ರತನಿಷ್ಠನಾದ. ಆದ ಅರ್ಜುನ ಮಾತಾಡುವಾಗಲೇ ತಲೆ ಬಗ್ಗಿಸಿದ್ದ ಒಮ್ಮೆ, ಭೂರಿಶ್ರವಸ್ ಅಂಥವನನ್ನು ಮುಗಿಸಿಯೇ ಬಿಟ್ಟ ಅಂತ ಹೇಳುತ್ತೆ. ಅವ ಜನರು ಮತ್ತೆ ಕೂಗಿದ್ದಾರೆ, ಪರವಾಗಿಯೂ ಮಾತಾಡಿದ್ದಾರೆ, ವಿರೋಧವಾಗಿಯೂ ಮಾತಾಡಿದ್ದಾರೆ. ಎರಡೂ ಕಡೆಯವರು ಎರಡೂ ಕಡೆಯಿಂದಲೂ ಶಬ್ದಗಳು ಬರ್ತಾ ಇದ್ದವು. ಉತ್ತರವೂ ಇವ ಕೊಡ್ತಾನೆ, ಅವರು ಹೇಳುತ್ತಾರೆ. ಅದು ಸಿಟ್ಟಿನ ಬರದಲ್ಲಿ ಆಗಿ ಹೋಗ್ತದೆ ಕೆಲವೊಮ್ಮೆ ಅಂತ ಕೆಲವರು ಸಮಾಧಾನ ಮಾಡುತ್ತಾರೆ. ಕಷ್ಟ ಅಂತಂದರೆ ಕ್ರೋಧ, ದುಃಖ ತರುವಂದ್ರೂ ಕೋಪ ಮನುಷ್ಯರಿಗೆ ತಡೆಯಲಾರದ್ದು ಬರುವಾಗ ಏನೆಲ್ಲ ಮಾಡಿಸ್ತದೆ ಅನ್ನೋ ನೆಲೆಯಲ್ಲಿ ಯೋಧರು ಮಾತಾಡ್ತಾರೆ. ಅಂದರೆ ಅವರಿಗೂ ಸಿಟ್ಟು ಬಂದಾಗ, ಅವರಿಗೆ ಈ ರೀತಿಯಾದ ಪರಿಸ್ಥಿತಿ ಬಂದಾಗ ಅವರು ಏನು ಮಾಡಿಕೊಳ್ತಾರೆ ಅನ್ನೋ ನೆಲೆಯಲ್ಲೇ ಮಾತಾಡ್ತಾರೆ. ಇದು ದೈವ ಸಂಕಲ್ಪ ಹಾಗೆಯೇ ಇದೆ, ಬ್ರಹ್ಮ ಅವನಿಂದಲೇ ಸಾವನ್ನು ಬರೆದಿದ್ದಾನೆ, ಹಾಗೆ ಹೀಗೆ ಅಂತ ಕೆಲವು ಮಾತುಗಳು ಬರ್ತಾ ಇದ್ದವು. ಮತ್ತು ಅಂತವ್ಯಷ್ಟೈವ ವೀರೇಣ, ಮತ್ತೊಂದು ಹೇಳ್ತಾರೆ, ಯಾರಾದರೂ ಒಬ್ಬ ವೀರನೇ ಕೊಲ್ಲಬೇಕು. ಸಾತ್ಯಕಿ ದೊಡ್ಡ ವೀರ ಎನ್ನುವುದು ಆವತ್ತು ಹೆಸರು ಪಡೆದು ಹೋಗಿದೆ. ಮತ್ತು ಮುಂದೆ ಹೇಳ್ತಾನೆ ತುಂಬ ಮಾತುಗಳಲ್ಲಿ. ಆದ್ದರಿಂದ ಸಾಯುವವನು ಸಾಯಬೇಕು, ವೀರತನದಲ್ಲೇ ಸತ್ತಿದ್ದಾನೆ ಅಂತ ಹೇಳಿಕೊಂಡ್ರು. ಕೆಲವರು ದಿಗೈನಂ ಇತಿ ಚಾಕ್ರೋಶಂ, ಧಿಕ್ಕಾರವೂ ಹಾಕಿದವರು ಉಂಟಲ್ಲಿ ಅಂತ. ಒಟ್ಟಂದದಲ್ಲಿ ಸಮಾಧಾನ ಪಡುವವರು, ವಿರೋಧಿಸುವವರು, ಪರ ಮಾತಾಡುವವರು ಎಲ್ಲರೂ ಅಲ್ಲಿ ಸಿಕ್ಕಿದರು. ಅವರೆಲ್ಲ ನಹಂತವ್ಯ ನಹಂತವ್ಯ ಅಂತ ಕೊಳ್ಬಾಡ ಕೊಳ್ಬೇಡ ಅಂತೇನು ಕೂಗ್ತಾ ಇದ್ರು, ಹೇಳುತ್ತಾ ಇದ್ರು. ಅವ್ರ ಬಗ್ಗೆ ಇವನು ಮಾತಾಡ್ತಾನೆ, ಹೇಳುತ್ತಾನೆ, ಧರ್ಮವಾದೈಹಿ ಅಧರ್ಮಿಷ್ಠ ಅಂತ ಕರೆದು. ಏ ಧರ್ಮದಲ್ಲಿದ್ದರೆ ನೀವು ಮಾತಾಡುವಾಗ ಒಂದು ಧರ್ಮ ಮಾತಾಡ್ತೀರಿ, ಧರ್ಮ ಕಂಚುಕಮಾಶ್ರಿತ, ನೀವು ಕೇವಲ ತೊಟ್ಟುಕೊಂಡ ಬಟ್ಟೆ ಮಾತ್ರ ನಿಮ್ಮದು ಧರ್ಮ ಅಂತಾನೆ. ನೀವು ಮುಚ್ಚಿಕೊಂಡಿದ್ದೀರಿ ಬಟ್ಟೆಯಲ್ಲಿ, ಧರ್ಮದ ಬಟ್ಟೆಯಲ್ಲಿ, ನಿಮ್ಮಲ್ಲಿ ಧರ್ಮ ಇಲ್ಲ. ಧರ್ಮದ ಬಟ್ಟೆ ಮುಚ್ಚಳ ಹಾಕಿಕೊಂಡು ಧರ್ಮ ಅಂತ ಧರ್ಮಾತ್ಮ ಅಂತ ಹೇಳಿಕೊಳ್ಳುತ್ತಾ ಇದ್ದೀರಿ. ಅಭಿಮನ್ಯುವನ್ನು ಕೊಂದಾಗ ನಿಮ್ಗೆ ಎಲ್ಲಿತ್ತು ಧರ್ಮ ಅಂತ ಕೇಳುತ್ತಾನೆ. ತದಾ ಧರ್ಮ ಕವೋಗತಃ, ನಿಮಗೆ ನೀವೇ ಎಲ್ಲ ಇದ್ರಿ, ಆಗ ಧರ್ಮದ ಬಗ್ಗೆ ಹೇಳಿದ್ರೆ ಕೂಗಿದ್ರೆ ತಿಳಿಸಿದ್ರೆ ಕೊಲ್ಲಬಾರದು ಅಂತ. ಧರ್ಮ ನನ್ನ ಪ್ರತಿಜ್ಞೆ ಇತ್ತು, ಪ್ರತಿಜ್ಞೆಯಂತೆ ಮಾಡಿದೆ. ನನ್ನ ಪ್ರತಿಜ್ಞೆಯನ್ನು ಅರ್ಜುನ ಸ್ನೇಹದಿಂದ ಮಾಡಿ ಹೋದ, ಹಾಗಾಗಿ ನನಗೆ ತಪ್ಪಿ ಹೋಯಿತು, ಮಾಡಿಕೊಳ್ಳಿಕ್ಕೆ ಮಾಡಿದ್ದೇನೆ ನಾನು.
ಪ್ರತಿಜ್ಞೆ ಅಂತ ತಿಳಿಸ್ತಾನೆ. ಜನ ಮಾತಾಡೋದಿಲ್ಲ, ಮತ್ತೆ ಮುಂದೋಗುತ್ತೆ. ಧೃತರಾಷ್ಟ್ರ ಮಾತಾಡ್ತಾನೆ ಸಂಜಯನ ಹತ್ರ, ಏನದು ಹೇಗೆ ಶಯನಯನ ಕತೆ ಏನಾಗಿದೆ, ಸಾತ್ವಿಕೀಯ ವಿಷಯ ಏನು ಅಂತ ಕೇಳುತ್ತಾನೆ. ಶನಿಯ ಮಗ ಏನಾಗಿಕೊಂಡದಕ್ಕೆ ಬಹಳ ಹಿಂದಿನಿಂದ ಕತೆ ಹೇಳುತ್ತಾನೆ ಸಂಜಯ. ಬ್ರಹ್ಮದೇವರ ಮಗ ಅತ್ರಿ ಇದ್ದಲ್ಲ, ಅತ್ರಿಗೆ ಚಂದ್ರ ಹುಟ್ಟಿದ, ಚಂದ್ರನ ಮಗ ಬುಧ, ಅವನಿಂದಾಗಿ ಪುರೂರ ವಸ್ಸು ಬಂದ, ಅವನಿಗೆ ಆಯುಸ್ಸು ಹುಟ್ಟಿದ, ಅವನಿಗೆ ನಹುಷ, ನಹುಷನಿಗೆ ಮತ್ತೆ ಯಯಾತಿ, ಯಯಾತಿಗೆ ಯದು, ಅಲ್ಲಿಂದ ಯಾದವರ ವಂಶ. ಅದರಲ್ಲಿ ಪ್ರಸಿದ್ಧನಾದವ ಅಜಮೇಢ, ಅಜಮೇಢ ಅಜಮೇಢನಿಗೆ ಮತ್ತೆ ಶೂರ ಮಗನಾಗಿದ್ದಾನೆ. ಶೂರನ ಮಗನೇ ವಸುದೇವ, ಕೃಷ್ಣನ ತಂದೆ. ವಸುದೇವನಿಗೆ ಮದುವೆ ಆಗಲಿಕ್ಕೆ ದೇವಕಿಯನ್ನು ತಂದದ್ದು. ಇಲ್ಲಿ ಒಂದು ವಿಷಯ ಹೇಳುತ್ತಾರೆ, ದೇವಕಿಯ ಮದುವೆ ನಮಗೆ ಗೊತ್ತಿಲ್ಲ. ದೇವಕಿ ಸ್ವಯಂವರ, ದೇವಕಿ ವಿವಾಹ, ನಮಗೆ ರುಕ್ಮಿಣಿ ವಿವಾಹ, ಸತ್ಯಭಾಮಿ ಇದ್ವರೆಲ್ಲ ಕೃಷ್ಣನ ಕಥೆಗಳು ಗೊತ್ತು. ವಸುದೇವ ಹೇಗೆ ಮದುವೆ ಆದ ಯಾರು ಹೇಳ್ತಾರೆ, ಯಾರಿಗೆ ಗೊತ್ತಿದೆ? ಅದಾಗಿನ ಕತೆ, ಕೃಷ್ಣನ ಅವತಾರಕ್ಕಿಂತ ಹಿಂದಿನ ಕತೆ. ದೇವಕಿಯ ಭಾಗವತ, ದೇವಕಿಯಲ್ಲಿ ಅವತ್ತ ದೇವಕಿಯ ಮೆರವಣಿಗೆಯಲ್ಲಿ ಕಂಸನ ಪಾರ್ವತ್ಯವನ್ನು ಉಲ್ಲೇಖ ಮಾಡುತ್ತಷ್ಟೇ ಹೊರತು ದೇವಕಿಯ ವಿವಾಹವನ್ನು ಹೇಳೋದಿಲ್ಲ ಭಾಗವತ. ಇಲ್ಲಿ ಅದನ್ನು ಮುಡುತ್ತಾನೆ, ದೇವಕಿಯ ವಿವಾಹದಲ್ಲಿ ಅದೇ ಅಜಮೇಡನ ವಂಶದಲ್ಲಿ ಬಂದವ ಶಿನಿ ಆ ದೇವಕಿಯನ್ನು ವಸುದೇವನಿಗೆ ಸಿಗುವಂತೆ ಮಾಡಿದ ಅಂತ. ರಾಜನ ಗಡನದಲ್ಲಿ ಎಲ್ಲರನ್ನು ಶಿನಿ ಸೋಲಿಸಿ ವಸುದೇವನಿಗೆ ದೇವಕಿ ಸಿಗುವಂತೆ ಮಾಡಿದ್ದಾನೆ ಅಂತ ಉಲ್ಲೇಖ ಮಾಡುತ್ತ. ಆಗ ಆ ಶಿನಿ ಪೌರುಷದಿಂದ ಒಬ್ಬ ಯದುವಂಶದಲ್ಲಿ ಬಂದವ ವಸುದೇವನಿಗೆ, ಅಂದರೆ ಕೃಷ್ಣನಿಗೆ, ಅಲ್ಲಿ ಲಿಂಕ್ ನೋಡಿ, ಇಲ್ಲಿಂದ ಕೃಷ್ಣನಿಗೆ, ಕೃಷ್ಣನ ತಾಯಿ ತಂದೆಯನ್ನು ಒಲಿಸಬೇಕಾದ್ರೆ ಒಬ್ಬ ಶಿನಿ ಎನ್ನುವ ಯಾದವನ, ಅವನದ್ದು ವಂಶದವನು, ಅವನ ಸಹಾಯ ಇತ್ತು ಅಲ್ಲಿ. ಇದನ್ನು ಒಪ್ಪಿಕೊಳ್ಳದೆ, ಶಿನಿಯ ಪೌರುಷವನ್ನು ಒಪ್ಪಿಕೊಳ್ಳದೆ, ಶಿನಿಯನ್ನ ಕಮ್ಮಿ ಅವನಲ್ಲವ, ಅವ ಕಾರ್ತವೀರ್ಯನಿಗೆ ಸಮನಾಗಿದ್ದ ಅಂತಾರೆ. ಬಹಳ ಕಾರ್ತವೀರ್ಯ ಅರ್ಜುನ ಅಂದರೆ ಸಾವಿರ ತೋಳಿನವ, ಅಂತಹ ರಾಜನಿಗೆ ಸಮನಾಗಿ ನಿಂತವ ಅಂತ ಸಾಮಾನ್ಯವಾಗಿ ಅರ್ಜುನನನ್ನು ಆ ಅರ್ಜುನನಿಗೆ ಹೋಲಿಸ್ತಾ ಇದ್ದ, ಕಾರ್ತವೀರ್ಯ ಅರ್ಜುನನಿಗೆ ಈ ಅರ್ಜುನನನ್ನು ಕೌರವ ಹೋಲಿಸ್ತಾ ಇದ್ದ ಅವನಾಗೆ ಅಂತ. ಅವನು ಶಿನಿಯೂ ಹಾಗೇ ಇದ್ದ ಅಂತ. ಎಲ್ಲರನ್ನು ಸೋಲಿಸಿದಾಗ, ಅದನ್ನು ಒಪ್ಪಿಕೊಳ್ಳದೇ ಇದ್ದಾಗ ಸೋಮದತ್ತ, ಈಗ ಭೂರಿಶ್ರವಸನ ಅಪ್ಪ, ಸೋಮದತ್ತನ ಹೋರಾಟದಲ್ಲಿ ಬರ್ತಾನೆ, ಬಂದಿದ್ದಾನೆ ಇಲ್ಲಿ. ಸೋಮದತ್ತ ಅಲ್ಲಿ ಶಿನಿಯ ಜೊತೆಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾನೆ, ಅರ್ಧ ದಿನ ಹೋರಾಟ ಮಾಡಿದ್ದಾರಂತಲ್ಲಿ ಸ್ವಯಂವರದ ಕಣದಲ್ಲಿ ಶಿನಿ ಮತ್ತು ಸೋಮದತ್ತ. ಈಗ ಯಾರು ಸತ್ತಿದ್ದಾನೆ, ಭೂರಿಶ್ರವಸು ಅವನ ಅಪ್ಪ, ಈಗ ಯಾರು ಕೊಂದಿದ್ದಾನೆ ಸಾತ್ಯಕಿ ಅವನ ಅಪ್ಪ, ಹಾಗೆ ಇವರಿಬ್ಬರು ತಂದೆಯಂದಿರಲ್ಲಿ ಆವತ್ತು ಜಿದ್ದು ಆಗಿತ್ತು. ಅರ್ಧ ದಿನ ಹೋರಾಟ ಮಾಡಿ ಶಿನಿನಾ ಸೋಮದತ್ತಸ್ತು ಪ್ರಸಖ್ಯ ಭುವಿ ಪಾತಿತ, ಸೋಮದತ್ತನನ್ನು ಶಿನಿ ಬಲಾತ್ಕಾರದಿಂದ ಎಳೆದು ನೆಲಕ್ಕೆ ಹಾಕಿದ್ದಾನೆ. ಹಾಕಿ ಮತ್ತಷ್ಟೇ ಅಲ್ಲ, ಅಸಿ ಮುದ್ಯಮ್ಯ ಕೇಶೇಶು ಪ್ರಯೋಗ್ಯಚ ಪದಾತ, ಅವನ ತಲೆ ಜುಟ್ಟನ್ನು ಎಳ್ತಿಡಿದು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಅವನನ್ನ ಕಾಲಲ್ಲಿ ತೊಳೆದಿದ್ದಾನೆ. ಇದಿಷ್ಟು ಇವತ್ತೇನು ಆಗಿದೆ ಘಟನೆ, ಅದು ಆವತ್ತು ನಡೆದಿದೆ ಆ ಘಟನೆ, ಅದನ್ನು ಸಂಜೆ ಹೇಳುತ್ತೆ. ಮತ್ತೆ ಸಾವಿರಾರು ಜನ ರಾಜರು ನೋಡ್ತಾ ಇದ್ದಾರೆ ಸ್ವಯಂವರಕ್ಕೆ ಬಂದವರು. ಮಧ್ಯೆ ರಾಜ ಸಹಸ್ರಾಣ ಅಂತಾನೆ, ಹಾಗಾಗಿ ಮರ್ಯಾದೆ ಹೋಯ್ತವ. ಮತ್ತೆ ಸಜೀವೇತಿ ವಿಸರ್ಜಿತ, ಮತ್ತೆ ನನ್ನನ್ನು ಜೀವ ಅಂತ ಹೇಳಿಬಿಟ್ರು, ಬದುಕು ಹೋಗು ಹೇಳಿಬಿಟ್ಟಿದ್ದಾನೆ ಸೋಮದತ್ತನನ್ನು. ಶಿನಿ ಬದುಕು ಹೋಗು ಅಂತ ಬಿಟ್ಟಿದ್ದಾನೆ. ಇದು ಮರ್ಯಾದೆ, ಅಷ್ಟು ಜನರ ಎದುರು ತಾನು ಹೋರಾಟದಲ್ಲಿ ಹೆಸಿಗೆ ಆದೆ ಅಂತ ಸೋಮದತ್ತ. ಸೋಮದತ್ತ ಗುರುವಂಶದವ, ಮಾಲೀಕನ ಮಗ. ಇಲ್ಲಿ ಹೀಗಾಗಿ ಮರ್ಯಾದೆಯ ಪ್ರಶ್ನೆಯಿಂದಾಗಿ ಆತ ಶಿವನ ತಪಸ್ಸು ಮಾಡಿದ, ಶಿವನನ್ನು ಒಲೈಸಿಕೊಂಡ. ಶಿವ ಮೆಚ್ಚಿ ಏನು ವರ ಕೊಟ್ಟ ಕೇಳಿದ, ಅವನು ಕೇಳಿದ್ದು ಹೀಗೆ ಆಗಬೇಕು, ಏನೀಗೆ ನನ್ನ ಮಗ ಅವನ ಮಗನನ್ನು ಇದೇ ರೀತಿಯಾಗಿ ಬಗ್ಗಿಸಿ ಜುಟ್ಟಿಡಿದು ತೊಳೆಯುವಂತೆ ಆಗಬೇಕು ಅಂತ. ಸರಿ, ಶಿವ ಆಯ್ತಂದು ಹೋದ. ಅದು ಇವತ್ತು ನಡೆದಿದೆ ಘಟನೆ. ಸೋಮದತ್ತನ ಮಗ, ಅವನು ಶಿವನ ವರದಿಂದಾಗಿ ಇವತ್ತು ಸೋಮದತ್ತನ ಮಗ ಸೋಮದತ್ತ ಕೇಳಿವ ತಂದೆಯ ಮಕ್ಕಳಲ್ಲಿ ವಿಷಯ ಕೇಳಿ ಕೃತವೀರ್ಯನು ಕಾರ್ತವೀರ್ಯನ ಬಗ್ಗೆ ವರಗಳನ್ನು ಕೇಳಿಕೊಂಡಿದ್ದ ಹಿಂದೆ.
ಇಲ್ಲಿ ಮುಂದಕ್ಕೆ ನಾವು ನೋಡುತ್ತೇವೆ ಜಯದ್ರಥನ ಬಗ್ಗೆ ಅವನ ಅಪ್ಪ ಕೇಳಿಕೊಂಡ ವರಗಳು ಅಂತ. ವರುಣನು ಕೇಳಿಕೊಂಡಿದ್ದ ಮಗನ ವಿಷಯದಲ್ಲಿ, ಹಾಗಾಗಿ ಅವನು ಗದೆ ಎಸೆದಾಗ ಅವನೇ ಮಂಡೆ ಬಿಟ್ಕೊಂಡು ಸತ್ತದ್ದು. ಇಂಥ ವರಗಳನ್ನು ತಂದೆ ಮಕ್ಕಳಿಗೋಸ್ಕರ ಕೇಳುವುದುಂಟು. ಹಾಗೆ ಇಲ್ಲಿ ಕೇಳಿಕೊಂಡಿದ್ದ, ನನ್ನ ಮಗ ಅವನ ಮಗನನ್ನು ಯಾವರು ಅವರು ಪಡ್ಕೊಂಡದ್ದು ಮರ್ಯಾದೆ ಹೋದದ್ದು ಅವನಿಗೆ, ಆದರೆ ಅವನ ಮಗನಿಂದ ಅದನ್ನು ಸೇಡು ತೀರಿಸುವುದು. ನನ್ನ ಮಗ ಅವನ ಮಗನನ್ನು ಇದೇ ರೀತಿಯಾಗಿ ಸಾವಿರ ರಾಜರ ಎದುರೆಲ್ಲ ಮೆಟ್ಟಬೇಕು ಅಂತ ಕೇಳಿಕೊಂಡ. ರುದ್ರದೇವರು ಆಯ್ತು ಹೇಳು, ಅದೇನು ನಡೆಯುತ್ತೀಗ. ಅಪಾತ ಹೆಚ್ಚ ಸಮರೇ ಸೋಮದತ್ತಿ ಹಿ ಶಿನೇ ಸುತಂ. ಆವತ್ತು ಶಿನಿ ಸೋಮದತ್ತನ ಬೀಗಿಸಿದ, ಇವತ್ತು ಶಿನಿಯ ಮಗನನ್ನು ಸೋಮದತ್ತನ ಮಗ ಬೀಳಿಸಿದ. ನೋಡಿ, ಯಾರೋ ಮಾಡಿದ್ದು ಯಾವುದೋ ನೆಲೆಯಲ್ಲಿ ಅದಕ್ಕೆ ಪ್ರತ್ಯುತ್ತರ. ಪಶ್ಯತಾಂ ಸರ್ವಸೈನ್ಯಾನ, ಇವತ್ತೆಲ್ಲ ರಾಜರು ನೋಡ್ತಾ ಇದ್ದಾರೆ. ಆವತ್ತು ಸ್ವಯಂವರದಲ್ಲಿ ಭಾರಿ ಚಂದದ ವೇಷದಲ್ಲಿ ರಾಜರೆಲ್ಲ ನೋಡ್ತಿದ್ರು. ಇವತ್ತೆಲ್ಲ ರಾಜರು ಸೇರಿದ್ದಾರೆ, ಆದರೆ ರಣಾಂಗಣದಲ್ಲಿ ನೋಡ್ತಾ ಇದ್ದಾರೆ. ವೇಷ ಮಾತ್ರ ಬೇರೆ ಇದೆ, ಅವರು ಹೋರಾಟದ ವೇಷ ಇದೆ. ಹಾಗೆ ವಶತಾಂ ಸರ್ವಸೈನ್ಯಾನ ಪದಾಚೈನ ಮತಾಡೆಯದು, ಆದ್ರಿಂದ ಕಾಲಿನಲ್ಲಿ ಒದ್ದುಬಿಟ್ಟ. ಈ ಘಟನೆ ಗೊತ್ತಿದೆ, ಶಿನಿಗೂ ಗೊತ್ತಿತ್ತು, ಮಗನಿಗೂ ಗೊತ್ತಾಗಿತ್ತು. ಸೋಮದತ್ತನಿಗೆ ಆದ ಘಟನೆ, ಸೋಮದತ್ತನ ಮಗ ಹೀಗೆ ಮಾಡ್ತಾನೆ ಅಂತ. ಅದರಿಂದ ಮೊದಲೇ ಇಂಥ ಪ್ರತಿಜ್ಞೆ ಮಾಡಿಕೊಂಡಿದ್ದಾನೆ ಸಾತ್ವಿಕಿ, ಯಾರಾದರೂ ನನ್ನನ್ನು ಬೀಳಿಸಿ ಕಾಲಲ್ಲಿ ಒದ್ರೆ ನಾನು ಅವನನ್ನು ಕೊಲ್ತೇನೆ ಅಂತ. ಹಾಗೆ ಕೊಂದಿರ್ತೀವಿ. ಅವತ್ತವನು ಸಹ ಕತ್ತಿ ಎತ್ತಿದ್ದು ಮಾತ್ರ, ಶಿನಿ ಸೋಮದತ್ತನನ್ನು ಕೊಲ್ಲಿಲ್ಲ. ಹೋ, ಬದುಕೊಂದು ಬಿಟ್ಟ. ಈಗೇನು ಮಾಡಬೇಕಿತ್ತು ಇವನು? ಬದುಕೊಂದು ಬಿಡಬೇಕಿತ್ತಲ್ಲ ಸಾತ್ವಿಕಿಯನ್ನು, ಬಿಡಲಿಲ್ಲ. ಮತ್ತೆ ಕತ್ತಿ ಎತ್ತಿ ಕೊಲ್ಲುವುದರಲ್ಲೇ ರತನಾಗಿ ಹೋದ. ಅದನ್ನು ಅರ್ಜುನ ಬಾಣ ಹೊಡೆದು. ಇವತ್ತೇನು ಪ್ರತಿಜ್ಞೆ ಸಾತ್ವಿಕಿದ್ದು? ಇದೇ ರೀತಿಯಾಗಿ ಪ್ರತಿಜ್ಞೆ, ಯಾರಾದ್ರೂ ನನ್ನನ್ನು ಕಾಲಲ್ಲಿ ಒದ್ದರೆ ನಾನು ಅವನು ಮುಗಿಸ್ತೇನೆ. ಈಗ ಅದನ್ನು ಹೇಳಿದ, ನಾನೇ ಮುಗಿಸ್ಬೇಕಿತ್ತು ಅವನು ನನ್ನನ್ನು ಒದ್ದಿದ್ದಾನೆ ಅಂತ. ನಾನು ನನ್ನ ಆಚಾರ್ಯ ಅರ್ಜುನ ಸ್ನೇಹದಿಂದ ಬಾಣಿಸಿದ, ಅವನ ಕೈಯನ್ನು ಬೀಳಿಸಿದ ಅಂತೂ ನಾನು ಹೇಳಿದ್ದೇನೆ. ಮುನಿವ್ರತದಲ್ಲಿದ್ದರೂ ಸಂಹಾರ ಮಾಡುತ್ತೇನೆ ಅವನನ್ನು ಅಂತ. ಹಾಗಾಗಿ ಅವನು ಪ್ರಾಯೋಪಮಾಶ ಮಾಡಿ ಮುನಿವ್ರತವನ್ನು ಸ್ವೀಕಾರ ಮಾಡಿದ್ರು ರಣಾಂಗಣದಲ್ಲಿ. ನನ್ನ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೆ ಅಂತ ಸಾತ್ವಿಕಿ ಹೇಳಿಕೊಳ್ಳುತ್ತಾನೆ. ಹಾಗಾಗಿ ಜನ ಯಾರು ಅಂದರೆ, ಹಿಂದಿನ ಇತಿಹಾಸವನ್ನು ಗುರುತಿಸಿಕೊಂಡದ್ರಿಂದ. ಮತ್ತೆ ಸಂಜೆ ಹೇಳುತ್ತಾನೆ ಧೃತರಾಷ್ಟ್ರನಿಗೆ, ಗೊತ್ತಾಯ್ತಲ್ಲ ಸಾತ್ವಿಕಿ ಎಂಥವನಂತ. ಸಾತ್ವಿಕಿ ಸೋಲುವವನು ಅಲ್ಲ, ರುದ್ರದೇವರ ವರದಿಂದಾಗಿ ಸೋಮದತ್ತಿಗಂತ ಶಕ್ತಿ, ಅದು ಅಪ್ಪ ಕೇಳಿಕೊಂಡದ್ರಿಂದ, ಅವನಾಗಿ ಕೇಳಿಕೊಂಡದ್ದಲ್ಲದು, ಆ ನಮನಿ ಮಾಡಿದ ಆ ಸಿಚುವೇಶನ್ನಲ್ಲಿ ಬಂತು. ಮತ್ತು ಸಂಹಾರ ಆಯಿತು, ಅವನನ್ನು ಮುಗಿಸಿಬಿಟ್ರು. ರುದ್ರದೇವರು ಕೊಲ್ತಾನೆ ಅಂತ ಹೇಳಲಿಲ್ಲ, ಕೊಲ್ಲಿಕ್ಕೆ ಕೊಟ್ಟಿಲ್ಲ, ಅವನು ಕೇಳಿದ್ದು ಇಷ್ಟಕ್ಕಷ್ಟಕ್ಕೆ. ಅದರಿಂದ ಸತ್ತದ್ದು ಸೋಮದತ್ತಿಯೇ, ಇಲ್ಲಿ ಸೋಮದತ್ತಿಯೇ ಸತ್ತದ್ದು, ಇಲ್ಲಿ ಭೂರಿಶ್ರವಸನೇ ಸತ್ತದ್ದು ಕೊನೆಗಿಲ್ಲಿ. ಸಾತ್ವಿಕಿ ಶಿನಿಯ ಮಗನಾಗಿ ಬಂದವ, ಅರ್ಜುನನ ಸಮನಂತೆ ಹೋರಾಟ ಮಾಡುವವರು ಯಾದವರೆಲ್ಲರೂ ಹಾಗೆ ಅಂತಾನೆ ಇವತ್ತಿನಲ್ಲಿ ಹೇಳುವಾಗ. ಯಾರು ಸೋಲರಿಯದವರೇ, ಸೋತವರೇ ಇಲ್ಲ, ಇದು ಸೋತದ್ದೇ ಅಲ್ಲ, ಇದು ವರದ ಪ್ರಭಾವದಿಂದ ಮೆಟ್ಟಿದ್ದು ಅಷ್ಟೇ ಅಲ್ಲ, ಬಹಳಷ್ಟು ಇದು ಬಿಹೈಂಡ್ ಸ್ಟೋರಿ ಹೇಳಿದಾಗಿ, ಹಿಂಬದಿಯಿಂದ ನಡೆದ ಘಟನೆ. ತಂದೆ ಕೇಳಿಕೊಂಡವರ ಮಗನಿಗೆ ಸಿಕ್ಕಿದ್ದು, ಅದರ ಪ್ರತ್ಯಕ್ಷದಲ್ಲಿ ನೋಡಿಕೊಂಡ್ರೆ ಏನು ಕೇಳಿದರೆ, ಬಹಳಷ್ಟು ಸೋತು ಬಂದಿದ್ದಾನೆ, ಶಾಂತನಿದ್ದಾನೆ, ತುಂಬ ಜನರಲ್ಲಿ ಕಾದಾಟ ಮಾಡಿ ಬಂದಿದ್ದಾನೆ. ಅಂಥವನ ಜೊತೆಯಲ್ಲಿ ಬಹಳ ಗಟ್ಟಿಗನಾಗಿ ನಿಂತ, ಏನು ದಣಿವೆ ಆಗದಿರತಕ್ಕ ಇನ್ನೂ ಸಹ ಹೋರಾಟ ಮಾಡಿದಿರ್ತಾನೆ ಅಂತ. ಭೂರಿಶ್ವರ ಏಕೆಯಾಗಿ ಹೋರಾಟ ಮಾಡೋದು ಸರಿಯೇ? ಅದು ತಪ್ಪಿತ್ತು, ಅದು ಸಮನಾದ ಹೋರಾಟ ಅಲ್ಲ ಅಂತ ಕೃಷ್ಣ ಅದಕ್ಕೆ ಹೇಳಿದ್ದು. ಈ ನೆಲೆಯಲ್ಲಿ ಬಹಳ ಚಂದವಾಗಿ ಯಾದವರನ್ನು ಬಹಳ ಸುಂದರವಾಗಿ ಹೇಳ್ತಾನೆ. ಕಮ್ಮಿ ಇಲ್ಲ ಎಲ್ಲ, ಯಾಕೆ ಎಲ್ಲೆಡೆ ಯಾದವರು ಸೋಲುವುದಿಲ್ಲ, ಇದರ ಬಗ್ಗೆ ಒಂದು ಬಹಳ ಸುಂದರವಾದ ಉತ್ತರವನ್ನು ಸಂಜೆ ಹೇಳುತ್ತಾನೆ. ಯಾದವರಿಗೆ ಸೋಲೆನ್ನುವುದೇ ಇಲ್ಲ, ಆದರೆ ಯಾದವರಲ್ಲಿ ಒಬ್ಬ ಸಾತ್ವಿಕಿ ಯಾಕೆ ಸೋಲ್ತಾನೆ? ಸಾತ್ವಿಕಿ ಎಂದು ಕೃಷ್ಣನ ವರವೇ ಜೋರಿದೆ. ನಾನು ಹೇಳ್ತಾನೆ, ಜ್ಞಾತಿಂ ಅವಮನ್ಯಂತೆ ವೃದ್ಧಾನಾಂ ಶಾಸನೇ ರಥಾಹ. ಯಾದವರ ಬಗ್ಗೆ ಬಹಳ ಚಂದವಾದಂತಹ ಒಂದು ಕೆಲವು ಮಾತುಗಳು. ನ ಜ್ಞಾತಿಂ ಅವಮನ್ಯಂತೆ, ಅವರೆಂದಿಗೂ ಸಹ ತಮ್ಮ ಬಂಧುಗಳನ್ನು ಧಿಕ್ಕರಿಸುವುದಿಲ್ಲ, ಅವಹೇಳನೆ ಮಾಡುವುದಿಲ್ಲ. ಮುಖ್ಯವಾಗಿ ಇಲ್ಲಿ ಆಗುವಂಥದ್ದು ಸೋಲು ಎನ್ನುವುದು ಎಲ್ಲಿ ಕೇಳಿದರೆ, ತಮ್ಮವರಿಂದೇ ತಮಗೆ ತಾವು ತಾವೇ ಮಾಡಿಕೊಳ್ಳುವಂಥದ್ದು, ಕೆಲವೊಮ್ಮೆ ಚಪ್ಪಡಿ ಹೇಳ್ಕೊಳ್ಳುವಂಥದ್ದು. ಯಾಕೆಂದರೆ ಪ್ರೆಸ್ಟೇಜ್ ಪ್ರಶ್ನೆ ಹೆಚ್ಚಾಗಿ, ಬಂಧು ಭಗಿನಿಯರಲ್ಲೇ ಅಣ್ಣ ತಮ್ಮಂದಿರಲ್ಲೇ ಮನೆಯೊಳಗೆ ತುಂಬ ತೊಂದರೆಗಳು. ಈಗ ನೋಡಿ, ದುರ್ಯೋಧನ ದುರಹಂಕಾರದಿಂದ ಧರ್ಮರಾಜನನ್ನು ಒಪ್ಪಲಿಲ್ಲ, ಬರುವಾಗಲೇ ಒಪ್ಪಲಿಲ್ಲ ಮನೆಗೆ, ರಾಜಸೂಯವನ್ನು ಮೆಚ್ಚಲಿಲ್ಲ,
ಹೀಗಾಗಿ ಪಿತೂರಿ ಮಾಡಲಿಕ್ಕೆ ಹೋಗಿ ತನ್ನ ಕಾಲು ಬುಡಕ್ಕೆ ಹಾಕಿಕೊಂಡ ಎಲ್ಲ ಕೊಡಲಿಯಿಟ್ಟನು. ತನ್ನವರೇ ಅವನಿಗೆ ಮತ್ತೆ ಮುಳುವಾಗಿ ಹೋದರು. ಭೀಷ್ಮ ಸೇನಾಪತ್ಯ ಮಾಡುತ್ತೇನೆ ಅಂತ ಹೊರಟರು, ಧರ್ಮರಾಜ ಜಯವಾಗಲಿ ಅಂತ ಆಶೀರ್ವಾದ ಮಾಡಿ ಅಂದ, ತಗೊಂಡೋದ್ರು ಅವರ ಕಸವನ್ನು. ದ್ರೋಣಾಚಾರ್ಯರಿಗೂ ಹಾಗೆ ಮಾಡಿದ, ಗುರುಗಳೇ ಅಂತ ಪಾದ ಹಿಡಿದು ನಮ್ಮ ಅಂಗಳದಲ್ಲಿ ಹೋರಾಟಕ್ಕೆ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕೇಳಿಕೊಂಡು ದುರ್ಯೋಧನ ಆಯಿತು ಅಂದರು. ಅರ್ಜುನ ನನಗೆ ಜಯವಾಗಲಿ ಹೇಳಿ ಅಂದ, ಆಯಿತು ಅಂದರು. ಹೀಗಾಗಿ ಮೊತ್ತ ಮೊದಲ ಸೀಕ್ರೆಟ್ ರಹಸ್ಯ ಏನು ಕೇಳಿದರೆ, ಗೆಲುವಿಗೆ ಕಾರಣ ನಿಮ್ಮ ನಿಮ್ಮವರನ್ನು ಚೆನ್ನಾಗಿ ಗೌರವಿಸಿಕೊಳ್ಳಿ. ನ ಜ್ಞಾತಿಂ ಅವಮನ್ಯಂತೆ, ಸಂಬಂಧಿಗಳನ್ನು ಎಂದೂ ಸಹ ಧಿಕ್ಕರಿಸಿ ನೋಡುವುದಿಲ್ಲ. ಇದೇ ಅವರ ಪ್ರತಾಪ, ಇದೇ ಅವರ ಗೆಲುವಿಗೆ ಕಾರಣ ಅಂತ. ಅಂದರೆ ಒಳಗಿಂದೊಳಗೆ ಎಲ್ಲರೂ ಅವರನ್ನು ಮೆಚ್ಚುವವರೇ ಆಗಿಬಿಟ್ರೆ, ಎಲ್ಲರೊಬ್ಬರೊಬ್ಬರು ಮೆಚ್ಚುವವರಂತೆ ಇದ್ರೆ ನಾವು ಯಾರಿಗೂ ಕಮ್ಮಿಯವರು ಆಗುವುದಿಲ್ಲ ಅಂತ. ಮತ್ತೊಂದು ಹೇಳುತ್ತಾನೆ, ಇದಕ್ಕೆಲ್ಲ ಮುಖ್ಯ ಕಾರಣ ವೃದ್ಧಾನಾಂ ಶಾಸನೇರತ. ಎಲ್ಲರಿಗೂ ಏಳಿಗೆಗೆ ಮೂಲ ಮಂತ್ರ ಯಾವುದು ಕೇಳಿದರೆ, ದೊಡ್ಡವರ ಮಾತು ಕೇಳಿರಿ ಅಂತ. ಇಷ್ಟೇ, ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಅವರ ಮಾತುಗಳಿಗೆ, ಅದು ಒಬ್ಬರದ್ದು ಹೇಳಿಲ್ಲ, ವೃದ್ಧಾನಾಂ ದೊಡ್ಡವರೆಲ್ಲರ, ಪ್ರತಿಯೊಬ್ಬ ಸಣ್ಣವನು ದೊಡ್ಡವರ ಪ್ರತಿಯೊಬ್ಬರ ಮಾತನ್ನು ಧಿಕ್ಕರಿಸದೆ ಲೆಕ್ಕಿಸಿಕೊಂಡು ನಡೆದರೆ ಖಂಡಿತವಾಗಿ ಅವರು ಜಯಶೀಲರಾಗ್ತಾರೆ. ಇದು ಜಯಕ್ಕೊಂದು ಕೆಲವು ಟಿಪ್ಸ್ಗಳು. ಹೇಗೆ ಗೆಲ್ಲವನ್ನು ಸಂಪಾದಿಸ್ತಾರೆ, ಯಾಕೆ ಸೋಲುವುದಿಲ್ಲ, ಎಲ್ಲೆಡವರು ಯಾಕೆ ಹೆಸರುವಾಸಿ ಆಗ್ತಾರೆ ಅನ್ನೋದಕ್ಕಿದೆಲ್ಲ ಕೆಲವೆಲ್ಲ ಮಾತುಗಳು ಒಂದು ಸುಂದರವಾಗಿ. ಮತ್ತೆ ಹೇಳುತ್ತಾನೆ, ಅವರು ತಮ್ಮ ಒಳಗೆ ತಮ್ಮವರಿಂದ ಎಲ್ಲ ಗೌರವಿಸಲ್ಪಡ್ತಾರೆ, ಎಲ್ಲ ಆಯ್ತಲ್ಲ, ಹೊರಗಿನಿಂದ ಬ್ರಹ್ಮದ್ರವ್ಯೇ ಗುರುದ್ರವ್ಯೇ ಜ್ಞಾತಿಸ್ವೇಪಿ ಅವಿಹಿಂಸಕಾಹ ಅಂತ. ಜ್ಞಾತಿಸ್ವೇ ಚಾಪಿ ಅವಿಹಿಂಸಕ, ಅವರು ಯಾರಿಗೂ ಉಪದ್ರವ ಕೊಡೋದಿಲ್ಲ ಅಂತೆ ದುಡ್ಡಿಗಾಗಿ. ಬ್ರಹ್ಮದ್ರವಿ ಜ್ಞಾನಿಗಳ ತಿಳಿದವರ ಓದಿದವರ ವೇದಜ್ಞರ ಸ್ವತ್ತುಗಳನ್ನು ಎಂದು ಬಲಾತ್ಕಾರ ಮಾಡುವುದಿಲ್ಲ, ಅದು ನಮಗೆ ಬೇಡ. ಕೃಷ್ಣನೇ ಹೇಳಿರ್ತಾನಲ್ಲ ಒಂದು ದೊಡ್ಡ ಕಥೆಯಲ್ಲಿ, ನೃಗರಾಜನ ಧನದಾನದ ಪ್ರಕರಣದಲ್ಲಿ, ಅದೇನು ಹೆಚ್ಚು ಕಡಿಮೆ ಆಗಿ ಮಗದೊಬ್ಬನಿಗೂ ಒಂದೇ ದನ ಹೋಗಿ ಅವನು ದೊಡ್ಡ ಓಂತಿಯಾಗಿ ಬ್ಲಡ್ ಸಕ್ಕರೆ ಆಗಿ ಬೀಳುತ್ತಾನೆ. ಅದನ್ನು ಕೃಷ್ಣನೇ ಮೇಲೆ ಹಾಕ್ತಾನೆ ಮತ್ತೆ ಯಾದವರಿಗೆ ಆಗದೇ ಇದ್ದಾಗ, ಆಗ ಉತ್ತರ ಕೊಡುತ್ತಾನೆ ಅವನು. ಅದು ಯಾಕಾಯಿತು ಕೇಳಿದರೆ, ಯಾವುದಾದರೂ ಕುಡಿಬಹುದು ದಕ್ಕಿಸಿಕೊಳ್ಳಬಹುದು, ಒಬ್ಬ ತಿಳಿದವನ ಜ್ಞಾನಿಯ ಎಚ್ಚರ ಭಗವಂತನುಳ್ಳವನ ಸೊತ್ತನ್ನು ನಮ್ಮದಾಗಿಸಿಕೊಳ್ಳುವುದು ಅಂದರೆ ಅದಕ್ಕೆ ವಿರೋಧ ಯಾವುದಿಲ್ಲ ಆಗತ್ತೆ ಅಂತ. ಹಾಗೆ ಬ್ರಹ್ಮದ್ರವ್ಯೇ ಗುರುದ್ರವ್ಯೇ ಉತ್ತಮರ, ದೊಡ್ಡವರ ಹಿರಿಯರ ತನಗಿಂತ ಸೀನಿಯರ್ಸ್, ಅವರು ಯಾರ ಸೊತ್ತನ್ನು ತಾನು ಕಬಳಿಸಲಿಕ್ಕೆ ಹೋಗಬಾರ್ದು, ಅವರು ಯಾರ ಸೊತ್ತು ನಮಗೆ ಬೇಡ. ಅದರೊಟ್ಟಿಗೆ ಜ್ಞಾತಿಸುವೆ ಅಂತಾರೆ, ಬಂಧುಗಳದ್ದು ಹಾಗೆ ನಮ್ಮ ನಮ್ಮವರದ್ದು ದುಡ್ಡಿನ ಬಗ್ಗೆ ನಾವು ನಾಲಿಗೆ ಚಾಚಬಾರ್ದು. ಲೋಭ ಅದು ಪರಮೋಚ್ಚವಾದಂತಹ ಪಾಪ, ಅದು ನೆಲೆಯಲ್ಲಿ ಅದಕ್ಕೋಸ್ಕರ ಹಿಂಸೆ ಮಾಡಿ ಚಾಪ್ಯ ಹಿಂಸಕಾಹ. ಈ ವಿಷಯದಲ್ಲಿ ಯಾರಿಗವರು ಹಿಂಸೆ ಮಾಡೋದಿಲ್ಲ, ಯಾರ ಸೊತ್ತನ್ನು ಕಬಳಿಸುವುದಿಲ್ಲ. ಒಂದು ದೊಡ್ಡ ಅಸ್ತೇಯದ ಪಾಠ, ಕಳ್ಳತನ ಇಲ್ಲ ಅನ್ನಲಿಕ್ಕೆ ಬಹಳ ವಿಚಿತ್ರವಾದಂತಹ ನೆಲೆಯಲ್ಲಿ ಅವರು ತಮ್ಮನ್ನು ಯಾದವರು ತೊಡಗಿಸಿಕೊಂಡಿದ್ದಾರೆ. ಮತ್ತೆ ಅವರು ಸಮರ್ಥಾನ್ ನಾಮವನ್ಯಂತೆ, ದೀನಾನ್ ಅಭಿಯುದ್ಧರಂತೀಶ, ಯಾರು ದೊಡ್ಡವರಿದ್ದಾರೆ ಸಮರ್ಥರಿದ್ದಾರೆ ಗಟ್ಟಿಮುಟ್ಟಿನವರಿದ್ದಾರೆ ಎಲ್ಲ ರೀತಿಯಿಂದಲೂ ಎತ್ತರದಲ್ಲಿದ್ದಾರೆ, ಅವರನ್ನು ಇವರು ಹೀಯಾಳಿಸುವುದಿಲ್ಲ, ಕಮ್ಮಿಯಾಗಿ ನೋಡುವುದಿಲ್ಲ, ಯೋಗ್ಯತೆಯೇ ಕೊಟ್ಟು ದೊಡ್ಡವರು. ಮತ್ತು ಯಾರು ಬಡವರಿದ್ದಾರೆ ಏನು ಆಗದವರು ಸಣ್ಣವರಿದ್ದಾರೆ ಅವರ ಬಗ್ಗೆ ಇವರಿಗೆ ತಾತ್ಸಾರ ಇಲ್ಲ, ಅವರನ್ನು ಎತ್ತಿರ್ತಾರೆ. ದೊಡ್ಡವರನ್ನು ಕೆಳಗೂ ಹಾಕುವುದಿಲ್ಲ, ಸಣ್ಣದು ಮಾಡುವುದಿಲ್ಲ, ಸಣ್ಣವರನ್ನು ಇನ್ನು ಕೆಳಗೆ ನಿಕೃಷ್ಟರನ್ನಾಗಿ ನೋಡಿಕೊಂಡು ಹೇಸಿಗೆಯು ಅಂತ ಹೇಳುವುದಿಲ್ಲ. ಎಲ್ಲೆಲ್ಲಿ ಯಾರ್ಯಾರು ಯಾವ ಯಾವ ಪೊಸಿಷನಲ್ಲಿ ಇದ್ದಾರೆ ಆಗಾಗಿಯೇ ನೋಡಿಕೊಂಡು ಅವರವರನ್ನು ಗೌರವಿಸುವಂತೆ, ಅಷ್ಟು ಮಾತ್ರ ಅಲ್ಲ, ತಗ್ಗಿನಲ್ಲಿದ್ದವರನ್ನು ಕಷ್ಟದಲ್ಲಿರುವವರನ್ನು ದೀನರನ್ನು ಬಡವರನ್ನು ಇವರನ್ನೆಲ್ಲ ಉದ್ಧಾರ ಮಾಡುತ್ತಾರೆ. ದೀನಾನ ಬ್ಯುದ್ಧರಂತಿಜ, ಅವರಿಗೆ ಹೋಗಿ ತಾವಾಗಿ ತಿಳಿದು ಅವರಿಗೆ ಸಹಾಯ ಮಾಡಿ, ಅಂದರೆ ಕಷ್ಟದಲ್ಲಿರುವವರನ್ನು ನೋಡಿಕೊಳ್ಳುವ ಎಚ್ಚರ ಇವರಲ್ಲಿದೆ. ದೊಡ್ಡವರನ್ನು ಚೆನ್ನಾಗಿದ್ದಾರೆ ಸಮರ್ಥರಿದ್ದಾರೆ ಅವರನ್ನು ಯಾವತ್ತೂ ಸಹ ಹೀಯಾಳಿಸದೆ ಅವರ ದೊಡ್ಡತನವನ್ನು ಗ್ರಹಿಸ್ತಾ ಇದ್ರು ಅಂತ ಹೇಳ್ತಾರೆ ಬಹಳ ಚಂದವಾಗಿ. ಮತ್ತು ಅರ್ಥವಂತಹ ನಚೋತ್ ಸಿಕ್ತ, ಇದು ಬಹಳ ಸುಂದರವಾದಂಥ ಒಂದು ಮಾತುಂಟು. ಶ್ರೀಮಂತಿಗೆ ಬಂದಾಗ ಮನುಷ್ಯ ಕೊಬ್ಬುವುದು ಜಾಸ್ತಿ, ಬೀಗುವುದು ಜಾಸ್ತಿ, ಕೊಚ್ಚಿಕೊಳ್ಳುವುದು ಜಾಸ್ತಿ. ಹಾಗೆ ಇವರು ಹೇಳ್ತಾರೆ, ಅರ್ಥವಂತಹ ನಚೋತ್ ಸಿಕ್ತ, ದುಡ್ಡಿದೆ
ಆದರೆ ಎಂದೂ ಸಹ ಅವರಲ್ಲಿ ಬಿಂಕ ಕಂಡದ್ದಿಲ್ಲ, ಸೊಕ್ಕು ಕಂಡದ್ದಿಲ್ಲ. ಯಾವತ್ತಾಗಿ ತೋರಿಸಲೇ ಹೋಗಲಿಲ್ಲ ಯಾವುದಕ್ಕೂ, ದರ್ಪ ಇಲ್ಲ. ಹೆಚ್ಚಿನವರಲ್ಲೆಲ್ಲ ದುಡ್ಡಿದ್ದ ತಕ್ಷಣ ದುಡ್ಡಿನ ಅಮಲು ಇರ್ತದೆ, ಅದಕ್ಕೆ ಸಮನಾಗಿರತಕ್ಕಂತಹ ಅಹಂಕಾರಗಳು ಬಿಗುಮಾನಗಳಲ್ಲಿರ್ತವೆ. ಹೆಚ್ಚಾಗಿ ಹೇಳುವುದನ್ನು ಶ್ರೀಮಂತರ ಮೋರೆಯಲ್ಲಿ ನಗು ಕಾಣುವುದೇ ಬಹಳ ಕಷ್ಟ ಅಂತ. ಎಲ್ಲಿ ಖರ್ಚಾಗುತ್ತೋ ಅಂತ, ಅದು ನಗದು ದುಡ್ಡೆಲ್ಲಿ ಅದು ಉದುರಿದ್ರೆ ಅಂತ ಮುಸುರು ಬಾಪಿಕೊಂಡೇ ಹೋಗ್ತಾರೆ. ಮಾತಾಡುವುದರಲ್ಲಿ ಅಷ್ಟೇ, ಕೆಲವೇ ಶಬ್ದಗಳು, ಕೆಲವೇ ಗೆರೆಗಳು ನೋಡುವುದು ವಿರಳ. ಅಂದರೆ ಶ್ರೀಮಂತಿಗೆ ಒಂದು ರೋಗ ಆಗುತ್ತೆ, ಅದಕ್ಕೆ ಹೇಳ್ತಾರೆ ಅರ್ಥವಂತಹ ನಜಾಸಿಕ್ತ. ದುಡ್ಡಿದೆ ಆದರೆ ಎಲ್ಲಿಯೂ ಸಹ ಇವರಲ್ಲಿ ಶ್ರೀಮಂತಿಕೆಯ ಬೂಟಾಟಿಕೆ ಇಲ್ಲ. ಬ್ರಹ್ಮಣ್ಯ ದುಡ್ಡಿದೆ ಹೇಳಿಕೊಂಡು ಗಂಟು ಕಟ್ಟು ಹೋಗುವುದಿಲ್ಲ, ತಿಳಿದವರ ಮೇಲೆ ತುಂಬ ಉದಾರತೆ ಅವರಿಗೆ. ಒಳ್ಳೆ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ ಶ್ರೀಮಂತಿಕೆಯ ವ್ಯಾಪಾರಗಳ ಲಕ್ಷಣ ಮಾತ್ರ ಅಲ್ಲ, ದುಡ್ಡಿದೆ ಅಂತ ಅರ್ಥ ಅಲ್ಲ, ದುಡ್ಡು ಇದೆ, ಅರಿವು ಇದೆ, ಎಚ್ಚರ ಇದೆ, ಹೇಳಿದ್ದಷ್ಟೇ ದುಡ್ಡಿದೆ ವ್ಯವಹಾರಕ್ಕೆ ಅಂತ. ದುಡ್ಡು ಮಾತ್ರ ಅಲ್ಲ, ಅವರು ವೇದಶೀಲರು, ವೇದಜ್ಞರ ಬಗ್ಗೆ ಅಭಿಪ್ರಾಯ ಉಳ್ಳವರು, ಮತ್ತೆ ಸತ್ಯವಾದಿನ. ಇದು ಸುಳ್ಳು ಮಾರ್ಗದಿಂದ ತಪ್ಪು ದಾರಿಯಿಂದ ಅಡ್ಡ ಬಳಸಿ ದುಡ್ಡು ಮಾಡಿದ್ದಲ್ಲ, ಪ್ರಾಮಾಣಿಕವಾದ ಬದುಕು ಅವರದ್ದು ಅಂತ ಹೇಳಿಕೊಳ್ಳುತ್ತಾರೆ. ಇದೆಲ್ಲ ಅವರು ಸೋಲದೇ ಇರಲಿಕ್ಕೆ ಕಾರಣಗಳು ಅಂತಾರೆ. ಗುಣಗಳು ನಮ್ಮಲ್ಲಿ ಮನೆ ಮಾಡಿದಾಗ ಅವೇ ನಮ್ಮನ್ನು ಅಪ್ಲಿಕ್ ಮಾಡ್ತವೆ, ಎಲ್ಲಿಯೂ ನಮ್ಮನ್ನು ಉಂಡಕ್ಕೆ ಆಗುವುದಿಲ್ಲ ಅಂತ. ಭಾಳ ಚೆನ್ನ. ಇನ್ನೂ ದೊಡ್ಡ ಸಂಗತಿ ಏನು ಕೇಳಿದ್ರೆ, ಇದಕ್ಕೆಲ್ಲ ಮುಕುಟಪ್ರಾಯದ ಒಂದು ಗುಣ ಏನು ಕೇಳಿದ್ರೆ, ಸಂಜೆ ಹೇಳು ಧೃತರಾಷ್ಟ್ರನಿಗೆ, ನಿತ್ಯಂ ದೇವಪರಾಹ ದಾಂತಾಹ ತ್ರಾತಾರಶ್ಚ ವಿಕಥನಾಹ. ಪರದೈವವನ್ನು ಚೆನ್ನಾಗಿ ನಂಬಿದವರು, ಸರ್ವೋತ್ತಮನಾದ ಭಗವಂತನನ್ನು ಯಾವತ್ತೂ ಒಪ್ಪಿದವರು. ಹಾಗಾಗಿ ದೇವಭಕ್ತರಾದ್ದರಿಂದಲೇ ಇವರಿಗೆ ದೇವರ ರಕ್ಷೆ ಪೂರ್ತಿ ಇದೆ. ನಿತ್ಯ ಇದು ಒಂದು ದಿನ ಮಾತ್ರ ಅಲ್ಲ, ದೇವರನ್ನು ಸರ್ವದಾ ಎತ್ತರದಲ್ಲಿ ನಿಲ್ಲಿಸಿ ಅವರ ಸಮಾರಾಧನೆಯನ್ನು ಪೂರ್ಣ ಮನಸ್ಸಿನಲ್ಲಿ ಮಾಡುತ್ತಾ ಬಹಳ ದೂರಿಯಾಗಿ ಭಗವಂತನ ಅನುಗ್ರಹದಿಂದ ತಮ್ಮ ಬದುಕಿದೆ ಅಂತ ಅಭ್ಯಾಸ ಮಾಡಿಕೊಂಡು ರೂಢಿ ಮಾಡಿಕೊಂಡು, ಏನೋ ಬೂಟಾಟಿಕೆಗೋ ಕೇಳಿದ್ದಕ್ಕೋ ಹೇಳುವುದಲ್ಲ, ಭಗವಂತನಿಗಾಗಿ ತಮ್ಮ ಸೇವೆ ಸರ್ವಸ್ವ ಅನ್ನೋ ಹಾಗೆ ಒಂದು ಗೆರೆ ನೆನಪಾಗುತ್ತೆ ಹೇಳಿಬಿಡುತ್ತೆ. ಉದ್ಧವ ಏನು ಹೇಳ್ತಿದ್ದ, ನಾವು ಉಚ್ಚಿಷ್ಟ ಭೋಜನೋ ದಾಸಾಹ ಅಂತ, ತ್ವಯೋಪಭುಕ್ತ ಸ್ರಗ್ಗಂಧ ವಾಸವಲಂಕಾರ ಚರ್ಚಿತ. ಕೃಷ್ಣನ ಹೇಳ್ತಾನೆ, ಕೃಷ್ಣ ನೀನು ಹಾಕ್ಕೊಂಡ ಮಾಲೆ, ನೀನು ಹಾಕ್ಕೊಂಡ ಬಟ್ಟೆ, ನೀನು ಹಾಕ್ಕೊಂಡ ಗಂಧ ಇವೆಲ್ಲ ನಮಗೆ ಭಾರಿ ಇಷ್ಟ, ನಾವು ಅದನ್ನು ಹಾಕ್ಕೊಳ್ತಾ ಇದ್ದೇವಲ್ಲ, ನಿಮ್ಮ ದಾಸರಲ್ವ ನಾನು ನಾವೆಲ್ಲ ಅಂತ. ಹಾಗಾಗಿ ದೈವ ಪರ ಅನ್ನುವಾಗ, ದೇವ ಪರ ಅನ್ನುವಾಗ ಕೃಷ್ಣ ಪರರು ಎನ್ನುವ ಅರ್ಥವೇ ಪರವಾಗಿ. ಇನ್ನು ನಡೆದ ಘಟನೆಗಳು ಇದ್ದಾಗಾದ ಉದ್ಧವ ಹೇಳಿದ ಗೆರೆ, ಉದ್ಧವ ಬದುಕಿದ್ದಾಗಲೇ ಕೃಷ್ಣನಲ್ಲಿ ಹೇಳಿದ ಮಾತಿದ್ದು ನಾವೆಲ್ಲ ಅಂತಾನೆ. ಬಹುವಚನದಲ್ಲಿ ಹೇಳಿಕೊಳ್ತಾನೆ ನಾನು ಅಂತ, ಅವನು ತನ್ನನ್ನು ಮಾತ್ರ ಹೇಳಿದ್ದಲ್ಲ. ಉದ್ಧವ ಮತ್ತೆ ಯಾರು ಅಲ್ಲ, ಇವತ್ತಿನ ಸೇನಾಪತಿ ಇಲ್ಲಿ ದ್ರೋಣ, ಸೇನಾಪತಿ, ಗುರು, ಅದೇ ಬೃಹಸ್ಪತಿ ಆಚಾರ್ಯ ಇಲ್ಲಿ ದೂರಾದ್ದಕ್ಕೆ ಕೃಷ್ಣನ ಸೇವೆ ಮಾಡಲಿಕ್ಕೆ ಉದ್ಧವನಾಗಿ ಹತ್ತಿರದಲ್ಲಿ ಕೂತಿದ್ದ. ಹಾಗೆ ಉದ್ಧವ ಹೇಳಿದ್ದು ಕೃಷ್ಣನಲ್ಲಿ, ಅದನ್ನಿಲ್ಲಿ ಸಂಜೆಯ ಧೃತರಾಷ್ಟ್ರ ಹೇಳುತ್ತಾನೆ. ಯಾದವರು ಏನು ತಿಳ್ಕೊಂಡಿಯಾ, ಅತ್ಯಧಿಕ ದೈವಭಕ್ತ, ಭಗವಂತನ ಎಚ್ಚರುಳ್ಳು. ನೀನು ಅಂಗಳದಲ್ಲಿ ಬಂದ ಕೃಷ್ಣನಿಗೆ ಏನಾದರೂ ಕೊಟ್ಟು ದುಡ್ಡು ಕೊಟ್ಟು ನಿನ್ನವನಾಗಿಸಿಕೊಳ್ಬೇಕು ಅಂತ ಹೊರಟೆ, ಅವನ ಮಾತು ನಡೆಸಿಕೊಟ್ಟಿಲ್ಲ. ಆಗಲೂ ಹೇಳಿದ್ದ ಸಂಜೆಯಲ್ಲ, ಏನು ಕೊಡ್ತೀ ಅಂತ ನೀನು ಕೇಳಿ ಏನೋ ಕೊಡ್ಲಿಕ್ಕೆ ಹೋಗಬೇಡ, ಕೃಷ್ಣ ಹೇಳಿದ ಮಾತನ್ನು ನಡೆಸಿಕೊಡ್ತಿ ಅಂತ ಹೇಳಿ ಸಾಕು. ಅದು ಮಾಡಿಲ್ಲ, ಕೃಷ್ಣನಿಗೆ ಔತಣದ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಹೋಗ್ತಾನೆ. ಇದರಿಂದ ಸೋತು ಹೋದ ಧೃತರಾಷ್ಟ್ರದ ನೀವು ಬಹಳ ಚೆನ್ನಾಗಿ, ನಿತ್ಯಂ ದೇವಪರ ಅಂತ ಪ್ರತಿನಿತ್ಯ ದೇವರ ಪೂಜೆ ಮಾಡದೆ, ದೇವರಿಗೆ ಸಮರ್ಪಣೆ ಕೈಯದೆ ಅವರು ಯಾವುದನ್ನು ಮಾಡ್ತಿರಲಿಲ್ಲ, ನಡೆಸಿಕೊಡ್ತಿರಲಿಲ್ಲ. ಕೃಷ್ಣ ಹೇಳಿದ ಗೆರೆಗಳು ಅಂಗಳದಲ್ಲಿರ, ಕ್ರೀಡಾಂಗಣದಲ್ಲಿ ಅಥವಾ ಯುದ್ಧಾಂಗಣದಲ್ಲಿ ಅರ್ಜುನನಿಗೆ ತಿಳಿಸಿಕೊಟ್ರೆ ಏನು ಮಾಡ್ತೀವಿ ಅದನ್ನು ನನ್ಕೊಡು ಅಂತ ಎತ್ಕರೋಶಿ ಅದಶ್ನಾಸಿ ಅಂತ, ತತ್ಕುರುಷು ಮದರ್ಪಣಂ ಅಂತ ಅದನ್ನು ಯಾದವರು ಮಾಡ್ತಾ ಇದ್ರು. ಪಾಠ ಆದದ್ದು ಅರ್ಜುನನಿಗಿಲ್ಲಿ, ಆದರೆ ಯಾದವರ ಮನೆಯೇ ಅದು ಕಾಣದೆ ಅಂತ ಹೇಳ್ತಾನೆ. ನಿತ್ಯಂ ದೇವಪರ, ಯಾವತ್ತೂ ಕೃಷ್ಣ ಪರರೇ, ದೇವರ ಆರಾಧಕರೇ. ಮುಖ್ಯವಾಗಿ ಯಾದವರು ದತ್ತ ಪರಂಪರೆಯರು, ದತ್ತನ ಶಿಷ್ಯರು, ಅವರು ದತ್ತಾತ್ರೇಯನ ಉಪಾಸಕರು. ಯದು ಹೈ ಹಯಾದ್ಯಾ ಅಂತ ಶುಕರೇ ಹೇಳುತ್ತಾರೆ. ಯಾದವರು ಕಾರ್ತವೀರ್ಯನ ವಂಶದವರು ಇವರೆಲ್ಲ, ಅಂದರೆ ಯಾದವರು ಅಲ್ಲಿಯೇ ಬಂದದ್ದಲ್ಲ, ಅಲ್ಲಿಂದ ಆರಂಭಗೊಂಡು ಇವರೆಲ್ಲರೂ ಸಹ ದತ್ತನ ಉಪಾಸಕರಿದ್ದಾರೆ ಅಂತ. ಹಾಗಾಗಿ ನಿತ್ಯಂ ದೇವಪರಾಹ ದಾಂತಾಹ ತ್ರಾತಾರಶ್ಚ ಅವಿಕತ್ತನ, ಒಳ್ಳೆ ನಿಗ್ರಹವಂತರು,
ಬಹಳ ಒಳ್ಳೆ ರೀತಿಯಿಂದ ಬದುಕನ್ನು ಸವೆಸುವವರು. ಇಂದ್ರಿಯಗಳ ಚಾಪಲ ಎಲ್ಲ ಇಲ್ಲ, ಯಾರ ಮೇಲೂ ಸಿಟ್ಟು ತಗಾದೆ ಎಬ್ಬಿಸುವವರಲ್ಲ. ತರತಾರ ಎಲ್ಲರನ್ನು ರಕ್ಷಣೆ ಮಾಡುವ ಸ್ವಭಾವದವರು. ಅವಿಗತ್ತನ ಕೊಚ್ಚಿಕೊಳ್ಳುವುದಿಲ್ಲ. ಮುಖ್ಯವಾಗಿ ಎಂತಾಯ್ತು ಏನಾಯಿತು ಅಂತ ಬಲ್ಲಿರೇನೆ ಅದೆಲ್ಲ ಇಲ್ಲೇ ಇಲ್ಲ ಅಂತ. ಅವಿಕತ್ತನ ತಮ್ಮ ಬಗ್ಗೆ ಏನಾಗಿದ್ರೂ ಒಳ್ಳೆದಿದ್ರೂ ಅದನ್ನು ಹೇಳಿಕೊಂಡು ತಿರುಗ್ತಿರಲಿಲ್ಲ. ಅಂದರೆ ಧರ್ಮ ಅದು ಹೇಳಿದರೆ ಹೋಗ್ತದೆ ಅಂತ. ಧರ್ಮ ಕ್ಷರತಿ ಕೀರ್ತನ ಆದಂತ ಹೇಳಿಕೊಂಡು ತಿರುಗಲಿಕ್ಕಿಲ್ಲ, ಹೇಳಿಕೊಂಡು ತಿರುಗಿದ್ರೆ ಅದರ ಫಲ ಕಳೆದುಕೊಳ್ತೇವೆ ಅಂತ. ಆ ರೀತಿಯಾಗಿ ಏನು ಒಳ್ಳೆಯದು ಮಾಡಿದ್ರೆ ಅದನ್ನು ಎಲ್ಲಿಯೂ ಸಹ ತಿಳಿಸಿಕೊಡದೆ, ಅಡ್ವರ್ಟೈಸ್ಮೆಂಟ್ ಮಾಡದೆ ಪ್ರಾಮಾಣಿಕವಾದ ಬದುಕು ಅವರದ್ದು. ಆದ್ದರಿಂದ ಅವರು ಎಲ್ಲಿ ಹೋದರೂ ಅವರಿಗೆ ಸೋಲಿಲ್ಲ. ಯಾದವ ಸಾತ್ಯಕಿ, ಹಾಗಾಗಿ ಅವನಿಗೆ ಸೋಲು ಎಲ್ಲಿಂದ ಬರಬೇಕು ಕೇಳಪ್ಪ. ಮತ್ತೆ ಸಾತ್ಯಕಿ ಸಂಹಾರ ಮಾಡಿದ್ದು ನೋಡಿ ಕರ್ಣ ಸಹಿಸಿಕೊಳ್ಳದೆ ಹೋರಾಟಕ್ಕೆ ಬಂದಿದ್ದ. ಕರ್ಣ ಹೋರಾಟಕ್ಕೆ ಬಂದದ್ದು ನೋಡಿ ಅರ್ಜುನ ಈಗ ತಾನೇ ಬಿಡಿಸಿದವ, ಈಗಾಗಲೇ ಉಪಟಳಕ್ಕೋಸ್ಕರ ಕರ್ಣಾದಿಗಳಲ್ಲಿ ಆಕ್ರೋಶ ಇದೆ. ಆಗ ಕೃಷ್ಣನಲ್ಲಿ ಕೇಳುತ್ತಾನೆ ಅರ್ಜುನ, ಸಾತ್ಯಕಿಯ ಜೊತೆಯಲ್ಲಿ ಕರ್ಣ ಹೋರಾಟ ಮಾಡ್ತಾನೆ, ಹೋಗುವುದು ಹೊಡೀಲಿಕ್ಕೆ ಹೋಗುವ ಹೇಗೆ ಅಂತ. ಕೃಷ್ಣ ಹೇಳ್ತಾನೆ, ಈಗ ಬೇಡ ಹೋಗುವುದು, ಅದೊಂದಿನ ಬರ್ತದೆ ನಿನಗೆ, ನಾನು ಕರೀತೇನೆ ಆಗ ಹೋಗುವ. ಈಗ ಇಲ್ಲಿ ಹೋರಾಟ ಮಾಡುವ. ಮತ್ತು ಅವನಿಗಿದ್ದಾನಲ್ಲ ನಮ್ಮ ಚಕ್ರ ರಕ್ಷಕರು ಯುಧಾಮನಿ ಉತ್ತಮೋಜಸ್, ಈಗ ದಾರಿ ಮಾಡಿಕೊಂಡು ಒಳಗೆ ಬಂದದ್ದನ್ನು ನಾನು ಮೊನ್ನೆ ನೋಡಿದ್ದೇವೆ. ದುರ್ಯೋಧನ ಎದುರು ಮಾಡಿದರು, ದುರ್ಯೋಧನ ಓಡಿಸಿಕೊಂಡು ಒಳಗೆ ಬಂದಿದ್ದಾರೆ, ಕೃತವರ್ಮನನ್ನು ಗೆದ್ದು ಬಂದಿದ್ದಾರೆ ಅಂತ ದ್ರುಪದನ ಮಕ್ಕಳು. ಅದು ಅರ್ಜುನನ ಚಕ್ರ ರಕ್ಷಕರು, ಅವರು ಈಗ ಸಾತ್ಯಕಿಗೆ ಚಕ್ರ ರಕ್ಷಕರಾಗಿ ಹೋಗ್ತಾರೆ ಅಂತ ಕೃಷ್ಣ ಹೇಳುತ್ತಾನೆ. ಆಗ ಧೃತರಾಷ್ಟ್ರಿಗೆ ಹೇಳುತ್ತಾನೆ ಸಂಜಯನ ಹತ್ರ, ಅವನಿಗೆ ರಥ ಎಲ್ಲಿ ಉಂಟು ಹೋರಾಡ್ಲಿಕ್ಕೆ, ಈಗ ಎಲ್ಲ ರಥ ಮುರಿದುಕೊಂಡಿದ್ದಾನಲ್ಲ. ಆ ನಾನು ಉತ್ತರ ಕೊಡುತ್ತೇನಂದ ರಥವ ಅವನದ್ದ. ಕೃಷ್ಣ ಹೇಳಿದ್ದೇನೀಗ ಸಾತ್ಯಕಿಯ ಜೊತೆಯಲ್ಲಿ ಹೋರಾಡಲಿಕ್ಕೆ ಕರ್ಣ ಬಂದಾಗ ನೀನು ಹೋಗಬೇಕಾಗಿಲ್ಲ, ಇಲ್ಲಿ ಹೋರಾಟಕ್ಕೆ ನಿಲ್ಲು, ಅಲ್ಲಿ ಅವರಿವರನ್ನು ನೋಡಿಕೊಳ್ತಾರೆ, ಯುಧಾಮನಿ ಉತ್ತಮ ಜೋಸ್ವಾಮಿ ಸಹಾಯಕ್ಕಿದ್ದಾರೆ ಅಂತ. ರಥ ಎಲ್ಲಿ ಉಂಟು ಅಂತ ಕೇಳ್ತೀಯಲ್ಲ. ಕೃಷ್ಣ ಮೊದಲೇ ಅತೀತಾನಾಗತೆ ರಾಜನ್ ಸಹಿವೇತ್ತ ಜನಾರ್ದನ. ಕೃಷ್ಣನಿಗೆಲ್ಲ ಗೊತ್ತುಂಟು ವಿಷಯ. ಜನಾರ್ದನ ಅಂತ ನೋಡಿ, ಜನ ಅಂದರೆ ದುಷ್ಟ ಜನ, ಅದನ್ನು ಅರ್ಧನ ಅಂದರೆ ಸಂಹರಿಸುವವನಂತ. ಇವತ್ತು ದುಷ್ಟ ಜನ ಒಬ್ಬ ಸಾಯ್ಲಿಕ್ಕಿದ್ದಾನೆ ಭೂರಿಶ್ರವಸ್ತು ಅಂತ ಗೊತ್ತುಂಟು ಅವನಿಗೆ. ಅವನು ಯಾಕೆ ದುಷ್ಟ ಅಂತ ಕರಿತೀರಿ ಕೇಳಿದರೆ, ಆ ಪಕ್ಷದಲ್ಲಿ ಇರುವುದರಿಂದ ದುಷ್ಟ ಅಷ್ಟೆ, ದುಷ್ಟ ಸಹವಾಸ ಮಾಡಿದ್ರಿಂದ ದುಷ್ಟವ, ದುಷ್ಟ ಅಭಿಪ್ರಾಯದಿಂದ ಹೋರಾಟ ಮಾಡಿದ್ದಾನೆ. ಈಗ ಅರ್ಜುನ ಹೇಳಿದ್ದ ನಾನು ಕುರುಗಳನ್ನು ನೋಡ್ತಾ ಇದ್ದೇನೆ ಅಂತ ಕೃಷ್ಣ ಹೇಳುವಾಗ, ಕೃಷ್ಣ ಹೇಳಿದ್ದ ನೋಡು ಕುರುಗಳನ್ನು ಸಮವೇತಾನು ಕುರು ಅಂತ. ಅದೊಂದು ಒಬ್ಬ ಗುರು ಅವನೇ ಭೂರಿಶ್ರವಸ ಒಬ್ಬ ಗುರುವೇ, ಅದನ್ನು ಹೇಳಿದ್ದ ಕೌರವ್ಯ ಅಂತಲೇ ಕರೆದು ಹೇಳಿದ್ದ ಅವನನ್ನು. ಆದ್ರೆ ಏನು ಮಾಡುವ, ಅನ್ಯಾಯದ ಪಕ್ಷದಲ್ಲಿ ನಿಂತು ಹೋರಾಟ ಮಾಡ್ತಿದ್ದಿ, ಸಂಹಾರ ಮಾಡಬೇಕಾಯ್ತು ಮಾಡಿದೆ. ನನ್ನವನನ್ನು ನಾನು ರಕ್ಷಣೆ ಮಾಡಬೇಕು, ಸಾತ್ಯಕಿ ನನ್ನವ, ರಕ್ಷಣೆ ಮಾಡಿದೆ. ನಿಜವಾಗಿ ಸಾತ್ಯಕಿ ಯಾದವ, ನಾವು ಪೌರವರು ಕೌರವರು, ಕೌರವರನ್ನು ತರಿದು ಯಾದವರನ್ನು ರಕ್ಷಣೆ ಮಾಡಿದೆ. ತಪ್ಪಲ್ವ ಕೇಳಿದರೆ, ಯಾದವ ನನಗೋಸ್ಕರ ಇವತ್ತು ಹೋರಾಡ್ತಾ ಇದ್ದಾನೆ, ನೀನು ನನ್ನವನಾದರೂ ನನಗೋಸ್ಕರ ಹೋರಾಡ್ತಾ ಇಲ್ಲ, ನನ್ನ ವಿರುದ್ಧ ಹೋರಾಡ್ತಾ ಇದ್ದೆ, ಮುಗಿಸಿದ್ದೇನೆ ಅಂತ. ಅಂದ ಕೃಷ್ಣ ಇವತ್ತು ಸಾಯಲಿಕ್ಕೆ ಅತೀತಾನಾಗತೆ ರಾಜನ್ನು ಸಹಿವೇತ್ತ, ಸಹಿವೇತ್ತಿ ಇವತ್ತು ಯಾರು ಹೋಗಿದ್ದಾರೆ, ಯಾರು ಹೋಗ್ತಾರೆ, ಏನು ನಾಳೆ ಆಗತ್ತೆ, ಏನು ಆಗಿಬಿಟ್ಟಿದೆ. ಅತೀತ ಅನಾಗತ, ಆದದ್ದನ್ನು ಆಗದೇ ಇರುವುದನ್ನು ಎರಡನ್ನೂ ಚೆನ್ನಾಗಿ ಬಲ್ಲವ ಕೃಷ್ಣ. ಅದರಿಂದ ಅವನಿಗೆ ಗೊತ್ತಿದೆ. ಇವತ್ತು ಅರ್ಜುನನ ಬೆನ್ನೆಯಿಂದ ಸಾತ್ಯಕಿ ಬರ್ತಾನೆ, ಸಾತ್ಯಕಿ ರಥ ಕಳ್ಕೊಳ್ಳುತ್ತಾನೆ. ಅದಕ್ಕೋಸ್ಕರ ಮೊದಲೇ ದಾರುಕನ ಹತ್ರ ಹೇಳುತ್ತಾ ಹೇಳಿದ್ದಾನೆ, ರಥ ಸಿದ್ಧವಾಗಿರಲಿ ಅಂತ. ಅದುವೇ ಅದಕ್ಕೆ ಯಾವಾಗ ಏನು ಹೇಳಲಿಲ್ಲ. ಈಗ ಸಂಜ್ಞೆ ಮಾಡಿದ್ದಂತೆ ಕೃಷ್ಣ ಶಂಖ ಊದಿ, ಆ ಶಂಖದ ಊದುವಿಕೆಯಲ್ಲಿಯೇ ದಾರುಕನಿಗೆ ಅದು ಸಂಜ್ಞೆ ಅಂತ ಅರ್ಥ ಆಯ್ತು. ದಾರುಕ ಬಂದ ನೋಡಿ, ದಾರುಕನಿಗೆ ಗೊತ್ತು ಹೇಗೆ ಊದಿದರೆ ನಾನು ಬರಬೇಕು ಅಂತ. ಇಷ್ಟೇ ಅಂದರೆ ಹಿಂದಿನವರು ಹೇಗೆ ಕರೀತಾ ಇದ್ರು, ಏನು ಮಾಡ್ತಿದ್ರು ಅಂದರೆ, ಹಕ್ಕಿಗಳೇ ಹಾಗೆ ಮಾಡುತ್ತಾರೆ, ಕೂಕುಗಳನ್ನು ಬೇರೆ ಮಾಡುವ ಮೂಲಕ ಪ್ರಾಣಿಗಳಿಗೆ, ಸಾಕು ಸಾಧು ಪ್ರಾಣಿಗಳಿಗೆ ಕ್ರೂರ ಮೃಗಗಳ ಎಚ್ಚರವನ್ನು ಕೊಡುತ್ತಾರೆ. ಎಷ್ಟೋ ದೂರದ ಕ್ರೂರ ಮೃಗ ಬೇಟೆಗೆ ಇಲ್ಲಿ ಬರುವುದನ್ನು ಹಾರಿಕೊಂಡು ನೋಡಿಕೊಂಡ ಪ್ರತ್ಯಕ್ಷ
ಹಕ್ಕಿ ಬಂದು ಮೆಸೇಜ್ ಕೊಡ್ತದೆ. ಅದು ಕೂಗುವ ವಿಧಾನದಲ್ಲಿಯೇ ಇಲ್ಲೊಂದು ಬೇರೆ ವ್ಯವಸ್ಥೆ ಉಂಟು ಗೊತ್ತಾಗಿ ಪ್ರಾಣಿಗಳಲ್ಲಿಂದ ಕಾಲು ಕೀಳುತ್ತಾರೆ. ಅದು ಎಲ್ಲಿಗೆ ಎದುರಿಗೆ ಹೋಗಿ ಬೀಳುವುದಿಲ್ಲ. ಹಕ್ಕಿಗಳು ಅಷ್ಟು ಸಂಜ್ಞೆಯನ್ನು ಚೆನ್ನಾಗಿ ಕೊಡ್ತವೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪ್ರಾಣಿಗಳು ಓಡುತ್ತವೆ. ಹುಲಿ ಪೂರ್ವದಿಂದ ಬಂದಿದ್ರೆ ಜಿಂಕೆಗಳು ಪಶ್ಚಿಮಕ್ಕೆ ಓಡುತ್ತವೆ. ಏನೋ ತಪ್ಪಿ ಹೋಗಿ ಮತ್ತೆ ಪೂರ್ವಕ್ಕೆ ಹೋಗಿ ಎದುರೇ ಸಿಕ್ಕುವ ಹಾಗೆ ಮಾಡುವುದಿಲ್ಲ. ಅಂದ್ರೆ ಎಲ್ಲಿಂದ ಆಪತ್ತು, ಯಾರ ಆಪತ್ತು, ಎಲ್ಲ ಅರ್ಥ ಆಗುವ ಹಾಗೆ ಹೇಳಿಕೊಡ್ತಾರೆ ಅವರು. ಅಂದ ಕೃಷ್ಣ ಶಂಖ ಓದಿ ಸಂಜ್ಞೆ ಕೊಟ್ಟ, ದಾರಕ ರಥ ತಂದ. ಕೃಷ್ಣನ ರಥ ಅದು, ಗರುಡ ಧ್ವಜ ರಥ. ಅದನ್ನು ಅದರಲ್ಲಿ ಕೂತ್ರೆ ಸಾತ್ಯಕಿಗೆ ಮತ್ತೆ ಸೋಲೇ ಇಲ್ಲ. ಹಾಗಾಗಿ ಸಾತ್ಯಕಿಗೆ ಕೃಷ್ಣ ಏನು ಮಾಡಿದ ಅಂದರೆ, ಅತ್ತ ಬೇಡ ಹೇಳಲಿಕ್ಕೆ ಕಾರಣ, ಅತ್ತ ತನ್ನ ರಥವೇ ಬರ್ತದೆ, ಅರ್ಜುನಲ್ಲಿ ಬೇಡ. ಇವತ್ತು ಮತ್ತೆ ಹೇಳ್ತಾನೆ ಅರ್ಜುನ ಹತ್ರ, ಇವತ್ತಲ್ಲಿ ರಥದಲ್ಲಿ ಶಕ್ತಿ ಉಂಟು. ಅಂದರೆ ರಥದಲ್ಲಿ ಶಕ್ತಿ ಉಂಟು, ಶಕ್ತಿ ಆಯುಧ ಉಂಟು. ಭೀಮಸೇನ ಅದನ್ನು ಎಗರಿಸಲೇ ಇಲ್ಲ. ಕೃಷ್ಣನ ಅನುಮತಿ ಗೊತ್ತವನಿಗೆ, ಅದು ತನ್ನ ಮಗನನ್ನು ಸಂಹಾರ ಮಾಡಲಿಕ್ಕೆ ಇಟ್ಟಿದ್ದಾನೆ ಅಂತ ಇಟ್ಟುಕೊಳ್ಳಿ. ಇವತ್ತು ಹೋರಾಟದಲ್ಲಿ ಬೇಕಾಗತ್ತೆ ಅಂತ ಶಕ್ತಿ ತಂದಿದ್ದಾನೆ. ಏನಾಯಿತು, ಕರ್ಣ ಈಗ ಅರ್ಜುನನ್ನು ಎದುರಿಸಿದ್ರೆ, ಈಗ ಅರ್ಜುನಲ್ಲಿ ಬಂದರೆ ಘೋರ ಹೋರಾಟದಲ್ಲಿ ಆತ ಶಕ್ತಿ ಪ್ರಯೋಗ ಮಾಡಿದರೆ ಅದಕ್ಕೇನು ಮಾಡ್ತಾನೆ ಕೃಷ್ಣ, ಶಕ್ತಿ ಖಾಲಿ ಆಗಬೇಕು. ಅವನದ್ದು ಶಕ್ತಿ ಆಯುಧ ಇವತ್ತು ರಾತ್ರಿ ಘಟೋತ್ಕಜನ ಮೇಲೆ ಬೀಳುತ್ತದೆ. ಇನ್ನು ಹೋರಾಟ ಮುಗಿಲಿಲ್ಲ, ಹಗಲಿಗೆ ನಿಲ್ಲಲಿಲ್ಲ ಅದು. ಹಾಗಾಗಿ ಘಟೋತ್ಕಜ ಸಂಹಾರದ ನಂತರ ಕರ್ಣ ಮತ್ತು ಅರ್ಜುನರ ಪರಸ್ಪರ ಎದುರಾಟಕ್ಕೆ ಸಿದ್ಧ ಮಾಡ್ತಾನೆ ಕೃಷ್ಣ. ಹಾಗಾಗಿ ಕೃಷ್ಣನಿಗೆ ಗೊತ್ತಿದೆ, ರಥವನ್ನು ಸಾತ್ಯಕಿಗೆ ತನ್ನದು ತಂದಿದ್ದಾನೆ, ದಾರುಕನ ನಿಯಂತ್ರಣದಲ್ಲಿದೆ. ಮತ್ತು ದಾರುಕ ತಮ್ಮ ಮತ್ತೆ ರಥ ತರ್ತಾನೆ, ಹೊಸದೊಂದು ರಥವನ್ನು ಮತ್ತೆ ಸಾತ್ಯಕಿಗೆ ತರ್ತಾನೆ. ಅಷ್ಟರವರೆಗೆ ಈಗ ಕರ್ಣ ಕರೀತಾ ಇದ್ದಾನಲ್ಲ ಹೋರಾಟಕ್ಕೆ, ಭೂರಿಶ್ರವ ಸತ್ತ ಅಂತ ಗಲಾಟೆಯಲ್ಲಿ ಕೋಪದಲ್ಲಿ ಸಾತ್ಯಕಿ ಎದುರು ಹೋದ. ಯುಧಾಮನ್ಯ ಉತ್ತಮ ಜೋಸು ಚಕ್ರಾಕ್ಷರು ಇದ್ದಾರೆ. ಇವ ಪ್ರತ್ಯೇಕ ರಥದಲ್ಲೇ, ಕೃಷ್ಣ ಕೊಟ್ಟ ರಥದಲ್ಲೇ ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕರ್ಣ ಅವನ ಸೂತನನ್ನು ಮುಗಿಸ್ತಾನೆ, ಕುದುರೆಯನ್ನು ತರಿತಾನೆ. ಕರ್ಣ ರಥ ಇಲ್ಲದವನಾಗ್ತಾನೆ, ವಿರಥನಾಗ್ತಾನೆ. ಮತ್ತು ದುರ್ಯೋಧನ ರಥದಲ್ಲಿ ಹೋಗ್ತಾನೆ. ಹೋಗುವಾಗ ಸಾತ್ಯಕಿಷ್ಟು ಜೋರು ಹೋರಾಟ ಮಾಡಿದ್ದು ನೋಡಿ, ಕರ್ಣನ ಮಗನು ವೃಷಸೇನನು ಅಶ್ವತ್ಥಾಮನು ಜೊತೆಯಲ್ಲಿ ಶಲ್ಯನು ಹೋರಾಟಕ್ಕೆ ಬರ್ತಾನೆ. ಸಂಜಯ್ ಹೇಳುತ್ತಾನೆ, ನಾನು ಈಗಾಗಲೇ ಹೇಳಿದ್ದೆ ಯಾದವರು ಎಷ್ಟು ಪೌರುಷವಂತರು ಅಂತ. ಅವ್ರು ನಿಜವಾಗಿ ಸಾಯಿಸಲಿಲ್ಲ ನಿನ್ನ ಮಗನನ್ನು ಮತ್ತೆ ಕರ್ಣನನ್ನು. ಯಾಕೆ ಕೇಳಿದರೆ, ಪೌರುಷ ಇಲ್ಲ ಅಂತಲ್ಲ, ಇಬ್ಬರ ಪ್ರತಿಜ್ಞೆ. ಕರ್ಣನ ಸಂಹಾರ ಮಾಡ್ತೇನೆ ಅಂತ ಅರ್ಜುನ ಹೇಳಿದ್ದಾನೆ, ಮಕ್ಕಳ ಸಂಹಾರ ನಿನ್ನ ಮಕ್ಕಳ ಸಂಹಾರ ಎಲ್ಲ ಮಾಡ್ತೇನೆ ಅಂತ ಭೀಮ ಹೇಳಿದ್ದಾನೆ. ಹೀಗಾಗಿ ನಿನ್ನ ಮಕ್ಕಳು ಸಾತ್ಯಕಿಯಿಂದ ಸುರಕ್ಷಿತರು. ಯಾಕೆ ಕೇಳಿದರೆ, ಕೊಲ್ಲಲಾಗದೇ ಅಲ್ಲ, ಕೊಲ್ಲಲಿಲ್ಲ ಅಂತ ಹೇಳಿ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಸಂಜೆ. ಪ್ರತಿ ಬಾರಿ ಬಂದಾಗ ಸಿಕ್ಕಾಗೆಲ್ಲ ತಿಳಿಸ್ತಾನೆ, ಇದು ಅನುದ್ಯೂತದಲ್ಲಿ ಮಾಡಿದ್ದ ಪ್ರತಿಜ್ಞೆ ಅಂತ. ಮತ್ತೆ ಎಲ್ಲಿಗೆ, ಯಾವಾಗ, ನಿನ್ನೆ ರಾಜಮಧ್ಯೆ ಅಂದಿದ್ದ. ಹೀಗೆ ಬೇರೆ ಕಡೆ ಯಾವ ಪ್ರಕರಣ ಹೇಳ್ತಾನೆ, ನೀ ಇನ್ನೊಮ್ಮೆ ದ್ಯೂತ ಆಡ್ಲಿಕ್ಕೆ ಕರೆದಿಯಲ್ಲ ಆಗ ಮಾಡಿದ ಪ್ರತಿಜ್ಞೆಯವರು. ಹಾಗೆ ನಿನ್ನ ಮಕ್ಕಳನ್ನು ಸಂಹಾರ ಮಾಡ್ಲಿಕ್ಕೆ ಭೀಮಸೇನ ಇರ್ಲಿಕ್ಕೆ ಹೋಗಿ ಸಾತ್ಯಕಿಯ ಕೈಲಾಗಲಿಲ್ಲ ಅಂತ ತಿಳ್ಕೊಳ್ಬೇಡ. ಸಾತ್ಯಕಿ ಸಂಹಾರ ಮಾಡ್ಲಿಕ್ಕೆ ಆಗಿದ್ರೂ ಮಾಡಲಿಲ್ಲ. ಸಾತ್ಯಕಿಯನ್ನು ಇವರಾಗಲ್ಲ, ಉಳಿದವರು ಸಂಹಾರ ಮಾಡಲಿಕ್ಕೆ ಹೋಗಿದ್ದಾರೆ, ಅದು ಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಸಾತ್ಯಕಿಯನ್ನು ಕೊಲ್ಲಿಕ್ಕೆ ನೋಡಿದ್ದಾರೆ, ಸಾತ್ಯಕಿ ಸಾಯಲಿಲ್ಲ. ಸಾತ್ಯಕಿ ನಿಮ್ಮಲ್ಲಿ ಇವರನ್ನೆಲ್ಲ ಕೊಲ್ಲಿಕ್ಕೆ ನೋಡಲಿಲ್ಲ, ಕರ್ಣನನ್ನಾಗಲಿ ಮಕ್ಕಳನ್ನಾಗಲಿ ಭೀಮಸೇನೇ ಅರ್ಜುನನಿಗೆ ಅಂತ ಬಿಟ್ಟಿದ್ದಾರೆ. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಕೃಷ್ಣಯೋಹ ಸದೃಶಃ ವೀರ್ಯೇ ಸಾತ್ಯಕಿ ಶತ್ರುತಾಪನ, ಕೃಷ್ಣಾರ್ಜುನರಿಗೆ ಸಮನಾಗಿ ಇದ್ದಾನೆ ಅರ್ಜುನ ಹೋರಾಟದಲ್ಲಿ. ಸಾತ್ಯಕಿ ಹೋರಾಟದಲ್ಲಿ ಕೃಷ್ಣ ಮತ್ತು ಅರ್ಜುನರಿಗೆ ಸಮ. ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಕೃಷ್ಣ ಅರ್ಜುನ ಸಾತ್ಯಕಿ ಮತ್ತೆ ನಾಲ್ಕನೇದು ಗೊತ್ತಿಲ್ಲ ಅಂತಾನೆ. ನಾಲ್ಕನೇ ನಂಬರ್ ಈ ಪ್ರಕಾರದಲ್ಲಿ ಕಾಣುವುದಿಲ್ಲ. ಅಷ್ಟು ಜೋರಿದ್ದವ ಸಾತ್ಯಕಿ ಕೃಷ್ಣ ಮತ್ತು ಅರ್ಜುನನಿಗೆ ಸಮನಂತೆ ಹೋರಾಟ ಕೊಟ್ಟಿದ್ದಾನೆ, ಅವನಾಗಿ ಪ್ರತಿಜ್ಞೆ ಉಳಿಸಿದ್ದಾನೆ ಉಳಿದವರದ್ದು ಅಂತ. ಮತ್ತೆ ಇತ್ತ ಹಾಗಾದ್ರೆ ಕಾರಣ ನಲ್ಲಿಗೆ ಅರ್ಜುನ ಹೋಗದಿದ್ದಾಗ ಅರ್ಜುನ ಏನು ಮಾಡಿದ ಹೋರಾಟವನ್ನು, ಯಾರಿಗೆ ಕೊಟ್ಟ? ಅರ್ಜುನನಲ್ಲಿಗೆ ಭೀಮಸೇನ ಬಂದ, ಕರ್ಣನಿಂದ ಗಾಸಿಗೊಂಡವನಾಗಿ ತಮಾಷೆ ಮಾಡಲ್ಪಟ್ಟವನಾಗಿ ಅರ್ಜುನಲ್ಲಿ ಬಂದು ಹೇಳುತ್ತಾನೆ, ನಿನ್ ನೋಡ್ತಾ ಇದ್ದೀಯಲ್ಲ, ನಿನ್ ಕೇಳ್ತಾ ಇದ್ದೀಯಲ್ಲ ಕರ್ಣ ಹೇಳುತ್ತಾ ಇದ್ದದ್ದು, ಪುನಃ ಪುನಃ ತೂ ಬರಕ ಮೂಡ ಔದರಕೇತಿಶ ಅಕೃತಾಸ್ತ್ರಕ ಬಾಲ ಸಂಗ್ರಾಮ ಕಾತರ ಎಲ್ಲ ಹೇಳಿಕೊಂಡದ್ದು ನಿನ್ಗೆ ಗೊತ್ತು ತಾನೆ. ನಾನು ಹೊಟ್ಟೆ ಬಾಕಂತೆ
ಗಡ್ಡ ಮೀಸೆ ಸರಿ ಇಲ್ಲದವನಂತೆ, ಮತ್ತು ನನಗೇನು ಅಸ್ತ್ರ ಬರೋದಿಲ್ಲ ಅಂತೆ ಎಲ್ಲ ಹೇಳಿ ಕೇಳಿದ್ದೆಲ್ಲ. ನಾನು ಮಗುವಂತೆ ಅವನಿಗೆ ಹೋರಾಟಕ್ಕೆ ಸುಮ್ಮನೆ ನಾನು ಬಿದ್ದು ಬೀಳುವುದು ಹೇಳ್ತಾನೆ ಹೇಳಿ ಅಂತೆ. ನನ್ನ ಪ್ರತಿಜ್ಞೆ ನಿನಗೆ ಗೊತ್ತು, ಕರ್ಣನನ್ನು ಕೊಲ್ಲಿಕ್ಕಿದೆ ಏನು ಅಂತ ಅರ್ಜುನಲ್ಲಿ ಹೇಳುತ್ತಾನೆ. ಅರ್ಜುನ ಕರ್ಣನನ್ನು ತರಾಟೆ ತಗೊಳ್ತಾನೆ, ಬಹಳ ಚೆನ್ನಾಗಿ ಬೈತಾನೆ. ಅಯ್ಯ, ಸಾತ್ಯಕಿಯಿಂದ ಬದುಕಿ ಬಂದವ ವಿರತನಾಗಿ, ಯಾಕೆ ಕೇಳಿದರೆ ಸಾಯಿಸಲಿಲ್ಲ ಯಾಕೆ ಅಂದರೆ ನನ್ನ ಪ್ರತಿಜ್ಞೆ ಅಂತ ಬಿಟ್ಟ. ಭೀಮಸೇನನು ನಿನ್ನನ್ನು ಕೊಲ್ಲಿಲ್ಲ, ಎಷ್ಟರ್ತಿ ನೀನು ಸೋತು ಬಂದೆ ಭೀಮಸೇನಲ್ಲಿ. ಈಗ ಭೀಮಸೇನ ನಿನ್ನಿಂದ ರಥ ಇಲ್ಲದವನಾದ ಅಂತ ನೀನು ಹೇಳ್ಕೊಂಡು ಕೂಗ್ತಾ ಇದ್ದೀಯಾ, ಹೇ ಹೇಳಿ ಅಂತ ಅದು ಹೇಳ್ತಾನೆ. ಸಕರದೇವ ಎದುರುಚ್ಛಯ, ಅದು ಒಂದ್ಸರ್ತಿ, ಇವತ್ತು 10-20 ಸರ್ತಿ ನೀನು ರಥ ಇಲ್ಲದವನಾಗಿ ಸೋತು ಓಡಿದ್ದಿ, ಒಂದ್ಸರ್ತಿ ನೀನು ಏನೋ ಪುಣ್ಯಕ್ಕೆ ಎದುರುಚ್ಛಯ ಅಂತಾನೆ. ಹಾಕುವಾಗ ಶಬ್ದ ಎರಡೆರಡು ಸತ್ಯ ಆಗ್ತಾನೆ ಅರ್ಜುನ ಹೇಳುವಾಗ. ಯಾವುದೋ ಒಂದು ಯಾದೃಚ್ಛಿಕವಾಗಿ ಆಕಸ್ಮಿಕವಾಗಿ ಅಲ್ಲ, ಎದುರುಚ್ಛ ಅದು ತದಿಚ್ಛಾಸ್ಯ, ಅದು ದೇವರ ಇಚ್ಛೆ ಅಂದೇ ಅರ್ಥ. ಹಾಗೆ ಹೇಳಿದ ಭಗವಂತನ ಸಂಕಲ್ಪ ಏನು, ಭೀಮ ಸೋಲಬೇಕು ಅಂತ. ಸೋಲಬೇಕು ಯಾಕೆ ಅಂದರೆ ನೀನು ಹೊತ್ತು ತಂದ ರಥ ಅದು ಪರಶುರಾಮನದು, ಅದು ಭೀಮನಿಗೆ ಗೊತ್ತು. ಅದು ಹೇಳೋದಿಲ್ಲ ಇಲ್ಲಿ ಮತ್ತೆ ಯಾರಿಗೂ, ನಾವೇ ಹೇಳೋದು ವಿಶ್ಲೇಷಣೆ ಮಾಡಲಿಕ್ಕೆ. ಇಲ್ಲಿ ಇಷ್ಟೇ ಹೇಳೋದು ಭೀಮಸೇನ ಎದುರುಚ್ಛಯ ಅಂದ. ಎದುರುಚ್ಛ ಅಂದ್ರೆ ಏನು, ದೇವರ ಇಚ್ಛೆಯಿಂದ ಅಂದ. ಏನು ದೇವರ ಇಚ್ಛೆ, ಪರಶುರಾಮ ದೇವರ ಇಚ್ಛೆ. ಅದನ್ನು ನೋಡಿಕೊಂಡಿದ್ದಾನೆ ಭೀಮಸೇನ, ಇವತ್ತು ದೊಡ್ಡ ರಥ ತಂದಿದ್ದಾನೆ, ಗುರುಗಳ ರಥ, ಗುರುಗಳ ರಥ ಇದು. ದ್ರೋಣ ನಮ ಗುರುಗಳು, ದ್ರೋಣನ ಗುರುಗಳು ಪರಶುರಾಮರು, ನಮಗೆ ಹಿರಿಯರು ಭೀಷ್ಮರು, ಭೀಷ್ಮರ ಗುರುಗಳು ಪರಶುರಾಮರು. ಹಾಗಾಗಿ ಗುರುಗಳ ಅನುಗ್ರಹ ಇದೆ ಅಂತ ಭೀಮಸೇನ ಸುಮ್ಮನೆ ಇರುತ್ತೆ. ಭೀಮಸೇನನನ್ನು ಇವ ಹೇಳುವಾಗ ಎದುರುಚ್ಛೆ ಅಂದ್ರೆ, ಎದುರುಚ್ಛೆ ಅಂದ್ರೆ ದೇವರ ಇಚ್ಛೆಯಿಂದ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಇವತ್ತು ಒಂದ್ ದಿವಸ ಮಾತ್ರ. ಮತ್ತೆಂತ ಹೇಳ್ತಿ, ಸಂತಹ ಶೂರಾಹ ಮತ್ತೆ ನರರ್ಷಭಾಹ ಇಂಥವರ ಕತೆ ಏನಿರ್ತದೆ, ಒಳ್ಳೆಯವರು ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿರುವರು, ದೊಡ್ಡ ಮನುಷ್ಯರು ಎಲ್ಲ ನಾರಿಂ ಜಲ್ಪಂತಿ. ನಿಜವಾಗಿ ಶತ್ರುವನ್ನು ಬಡಿದ ನಂತರ ಎಲ್ಲ ಬೊಗಳಿಕೊಂಡು ಕೂತ್ಕೊಳ್ತಾರೆ ಕೇಳುತ್ತಾನೆ. ನೀನು ಎಂತರವ ಮಾರಯ್ಯ, ನಜ ಜಲ್ಪಂತಿ ದುರ್ವಚ, ಯಾರು ನಿಂದೆ ಮಾಡ್ತಾರ? ಶತ್ರುವನ್ನು ಎಂದೂ ಕೆದಕುವುದಿಲ್ಲ, ಅವ್ರ ಬಗ್ಗೆ ಬೊಗಳುವುದಿಲ್ಲ, ತಪ್ಪುಗಳನ್ನು ಮಾತಾಡುವುದಿಲ್ಲ. ಅಷ್ಟೇ ಅಲ್ಲ, ನಜ ಕಿಂಚನ ನಿಂದಂತಿ, ನಿಂದೆ ಮಾಡುವುದಿಲ್ಲ. ನೀನು ಎಷ್ಟೊತ್ತಿ ಸೋತೆ ಭೀಮನಲ್ಲಿ? ನಿನ್ನೆ ಮಾಡಿದ್ನ ಭೀಮಸೇನ, ಬೈದಿದ್ನ, ತಮಾಷೆ ಮಾಡ್ತಾನ? ಇದು ಶೂರರ ವೀರರ ಲಕ್ಷಣ ಅಲ್ಲ ಹೀಗೆ ಮಾತಾಡುವಂಥದ್ದು, ಹೀಗೆ ನಡೆಸುವಂಥದ್ದು. ಮತ್ತು ಧರ್ಮದ ಬಗ್ಗೆ ನೀವೇನು ಮಾಡಿದ್ದೀರಿ ಅಭಿಮನ್ಯು? ನನ್ನ ನಿನ್ನ ಕತೆ ಏನು? ನೀನು ಅವನಿಗೆ ತಮಾಷೆ ಮಾಡಲಿಕ್ಕೆ ಹೋಗ್ತಿಯಲ್ಲ, ನಿನ್ನ ಕತೆ ಏನು? ಹಿಂದಿನಿಂದ ನೀನು ಕತ್ತರಿಸಿದ್ದಲ್ಲ ಅವನ ಧನುಸ್ಸನ್ನು, ಎಂಥ ಪೌರುಷವಂತ ನೀನು ಮತ್ತೆ ನೋಡು. ನೀನು ಮಾಡಿದ ಹಾಗೆ ಹಂತಾಸ್ಮಿ ವೃಷಸೇನ ವೃಷಸೇನಂತೆ ಪ್ರೇಕ್ಷಮಾಣಸ್ಯ ಸಂಯೋಗಿ. ನೀನು ನೋಡ್ತಾ ಇರುವಾಗಲೇ ನಿನ್ನ ಮಗನನ್ನು ನಾನು ನಿನ್ನ ಎದುರುಕೊಳ್ತೆ, ಆಯುಧ ಮಾಲೆ ಸತ್ಯನ ಆಯುಧ ಮಾಲೆ ಖಂಡಿತವಾಗಿ ಹೌದು ಅಂತಾನೆ. ನೋಡಿ ಹೇಳುತ್ತಾ ಇದ್ದಾನೆ, ಅವ್ರು ಮುತ್ತಿ ಆಗ್ತಾ ಇದ್ದಾನೆ, ಹೊಡೆದಾಡಲಿಕ್ಕೆ ಬರ್ತಾನೆ ಇದ್ದಾರೆ. ಸೀತೆ ಹೇಳಿಕೊಂಡು ಸಂಹಾರ ಮಾಡಲಿಕ್ಕೋಸ್ಕರ ಅರ್ಜುನ ನನ್ನ ಮಗನ ಅವನ ಮಗನನ್ನು ಇಲ್ಲದಿದ್ದಾಗ ಮಾಡಿ. ಪೌರುಷವಂತರಿವರು ಹೇಳಿಕೊಳ್ಳುವ ರೀತಿ, ಭೀಮಸೇನ ಬಗ್ಗೆ ಮಾತಾಡಿದ್ದು ಕೇಳಿ ಅವ ಹೇಳ್ತಾನೆ, ನಿನ್ನ ಎದುರು ನೀನು ನೋಡ್ತಾ ಇದ್ದಾಗ ನಿನ್ನ ಮಗನನ್ನು ಕೊಲ್ತೇನೆ ಅಂತ ಅಲ್ಲಿ ಮಗದೊಂದು ಪ್ರತಿಜ್ಞೆ ಮಾಡಿಕೊಳ್ಳುತ್ತಾನೆ. ಮತ್ತೆ ದುರ್ಯೋಧನ ಬಂದು ಕರ್ಣ ಹತ್ರ ಹೇಳುತ್ತಾನೆ, ಜಯದ್ರಥನ ರಕ್ಷೆಗೆ ಹೋಗುವ, ತಡ ಮಾಡುವ, ಸೂರ್ಯ ಕಂತುವಂತೆ ಮಾಡುವ, ಕಂತುವರೆಗೆ ಹೋರಾಡುವ, ಆಚೆ ಬರದಂತೆ, ಜಯತ್ರ ಸಂಹಾರ ಆಗದಂತೆ, ಎಲಂಬತೇಚು ದಿವಾಕರ. ಈಗ ಸೂರ್ಯ ವಾಲ್ತಾ ಇದ್ದಾನೆ, ಕೆಳಗೆ ಹೋಗ್ತಾ ಇದ್ದಾನೆ, ಇನ್ನು ಅಸ್ತದ ಒಳಗೆ ಅವನು ಜಯದ್ರಥ ಸಂಹಾರ ಮಾಡದಂತೆ ನಾವು ಹೊಡೆದಾಡಿಕೊಳ್ಳುವ, ಇವನನ್ನು ಬಡಿದಾಡುವ, ಎಲ್ಲ ನೀನು ಬಾ, ನಿನ್ನ ಜೊತೆಯಲ್ಲಿ ಈಗ ಶಲ್ಯ, ಕೃಪಾ, ಅಶ್ವತ್ಥಾಮ, ಮತ್ತು ದುಶ್ಯಾಸನ, ಮತ್ತು ನಾನು ವೃಷಸೇನ ಇವರೆಲ್ಲ ಬರ್ತಾರೆ ಹೋರಾಡುವ. ಇವತ್ತು ಪೌರುಷವನ್ನು ತೋರಿಸುವ ಕಾರಣ ನೀನಿವತ್ತು ಜಯಶಾಲಿ ಆಗ್ತೀಯ, ನಮಗೆ ವಿಜಯ ಸಿಗುತ್ತೆ. ಇವತ್ತು ಅವನಿಗೆ ಜಯದ್ರಥ ಸಂಹಾರ ಆಗುವುದಿಲ್ಲ, ಆ ತಕ್ಷಣ ಅಗ್ನಿ ಪ್ರವೇಶ ಮಾಡ್ತಾನೆ, ಇದರಿಂದ ಉಳಿದ ಪಾಂಡವರು ಉಳಿಯುವುದಿಲ್ಲ, ಹಾಗಾಗಿ ಪೂರಾ ರಾಜ್ಯ ನಮಗೆ ಆಗಿಬಿಡುತ್ತೆ, ಇಡೀ ಸಂಪತ್ತು ನಮ್ಮದಾಗತ್ತೆ. ಇವತ್ತು ನಾವು ಗೆಲ್ತೇವೆ ಕರ್ಣ, ನಿನ್ನ ಪೌರುಷ ಇವತ್ತು ಅದು ಪ್ರತ್ಯಕ್ಷವಾಗಲಿ. ಕರ್ಣ ಹೇಳುತ್ತಾನೆ, ತಾತವ್ಯ ಮಿತಿ ತಿಷ್ಟಾಮಿ ರಣೆ,
ಸಂಪ್ರತಿಮಾನದ. ಈಗ ನನಗೆ ಆಗ್ತಾನೆ ಇಲ್ಲ, ಸಮಾಘಾಸಿಯಾಗಿದೆ ನನಗೆ. ಭೀಮಸೇನದ ಹೋರಾಟದಲ್ಲಿ ಮಾಡಿ ತುಂಬ ತುಂಬ ಜರ್ಜರಿತನಾಗಿದ್ದೇನೆ. ನಾನು ನಿಲ್ಲಬೇಕು ಅಂತ ನಿಂತಿದ್ದೇನೆ, ಓಡ್ತಾ ಇಲ್ಲ, ಪಲಾಯನ ಆಗ್ತದೆ, ತಪ್ಪಿಸಿಕೊಂಡು ಹೋದಾಗಬಾರದು ಅಂತ ನೋಡುವ, ಪ್ರಯತ್ನಿಸ್ತೇನೆ. ಜಯ ದೈವೇ ಪ್ರತಿಷ್ಠಿತ, ದೈವೇ ಪ್ರತಿಷ್ಠಿತ, ಗೆಲುವಾಗ್ತದೆ ನಮಗೆ ರಾಜ ಎಲ್ಲ ಹೇಳ್ತೀಯಲ್ಲ, ಅದೆಲ್ಲ ದೇವರ ಕೈಯಲ್ಲಿ ಉಂಟಂತಾನೆ. ಮೂರ್ನಾಲ್ಕು ಸರ್ತಿ ಹೇಳುತ್ತಾನೆ ಕರ್ಣ, ನೋಡುವ ಅಂತ ಅಷ್ಟು ಹೇಳ್ತಾನೆ ಹೊರತು ಜಯದ ಬಗ್ಗೆ ಹೇಳು. ಜಯ ದೈವೇ ಪ್ರತಿಷ್ಠಿತ, ದೇವರ ಹತ್ತಿರದಲ್ಲಿ ನಮ್ಮ ಜಯ ಅಪಜಯಗಳಿರುವಂಥದ್ದು. ನಾವು ಗೆಲ್ತೇವೆ ಎಂದು ನಾನು ಹೇಳುವುದಿಲ್ಲ ಅಂತ ಹೇಳ್ತಾನೆ, ಹೇಳುವುದಿಲ್ಲ ಅಂತಲೂ ಹೇಳುವುದಿಲ್ಲ. ಹೋರಾಟ ನನಗೆ ಮಾಡಲಿಕ್ಕೆ ಆದಷ್ಟು ಕೊಡ್ತೇನೆ ಅಂತ ಹೇಳ್ತಾನೆ. ಅರ್ಜುನ ಹೋರಾಟದಲ್ಲಿ ಸೇರಿದ, ಅರ್ಜುನ ಜೊತೆಯಲ್ಲಿ ಇತ್ತ ಭೀಮಸೇನ, ಭೀಮಸೇನ ಮತ್ತು ಸಾತ್ಯಕಿ ಇಬ್ಬರು ನಿಂತಿದ್ದಾರೆ, ಹೋರಾಟಕ್ಕೆ ಬರ್ತಾರೆ. ಅತ್ತ ದುರ್ಯೋಧನ, ದುಶ್ಯಾಸನ, ಕರ್ಣ ಜೊತೆಯಲ್ಲಿ ಅವನ ಮಗ ವೃಷಸೇನ, ಶಲ್ಯ, ಅಶ್ವತ್ಥಾಮ, ಕೃಪ ಇವರೆಲ್ಲ ಹೋರಾಟಕ್ಕೆ ಬರ್ತಾರೆ. ಅತ್ತ ಕರ್ಣ ಎದುರಾಗಿಕೊಂಡು ಅರ್ಜುನನಿಗೆ ಹೋರಾಟಕ್ಕೆ ಕೊಡುವಾಗ ಭೀಮಸೇನನ್ನು ಸಾತ್ಯಕಿ ಒಟ್ಟು ಸೇರಿಕೊಂಡು ಕರ್ಣನನ್ನು ಹೊಡಿತಾರೆ. ಕರ್ಣನ ರಕ್ಷಣೆಗೋಸ್ಕರ ಮತ್ತು ಉಳಿದವರು ಬರಲಿಕ್ಕೆ ಹೋಗ್ತಾರೆ. ಬರುವ ಮುಂಚೆಯವನು ಕರ್ಣನಿಗೆ ಬಾಣಪ್ರಯೋಗ ಮಾಡುತ್ತಾ ಸಂಹಾರ ಮಾಡಲಿಕ್ಕೆ ಅರ್ಜುನ ಹೊರಟಿದ್ದಾನೆ. ಅವನ ಸೂತರನ್ನು ಇವರನ್ನೆಲ್ಲ ಸಂಹಾರ ಮಾಡಿಕೊಂಡಿದ್ದಾನೆ. ಆಗ ಅಶ್ವತ್ಥಾಮ ಅರ್ಧಚಂದ್ರದ ಬಾಣದಲ್ಲಿ ಅರ್ಜುನನ ಬಾಣವನ್ನು ಕತ್ತರಿಸ್ತಾನೆ. ಹೀಗಾಗಿ ಕರ್ಣ ಒಂದು ಸರ್ತಿ ಬದುಕಿ ಉಳಿದಾಗೆ ಆಗುತ್ತೆ ಅಲ್ಲಿ. ಮತ್ತು ಅವನು ಕಳ್ಕೊಂಡದ್ರಿಂದ ರಥ ಎಲ್ಲ ಇಲ್ಲದ್ರಿಂದ ಅಶ್ವತ್ಥಾಮನ ರಥಕ್ಕೇನೆ ಮತ್ತೆ ಸೇರಿಕೊಳ್ಳುತ್ತಾನೆ, ಹೋಗ್ತಾನೆ. ಇತ್ತ ಅವರು ಸಹ ಅರ್ಜುನನ ಮೇಲೆ ಗುಂಪಾಗಿ ಹೋರಾಟಕ್ಕೆ ಬರ್ತಾರೆ. ಇತ್ತ ಬೇರೆ ರಾಜರ ಘಟನೆಗಳು ಅರ್ಜುನನನ್ನು ಮುತ್ತಿಗೆ ಹಾಕಿವೆ. ಮತ್ತೊಂದಿಷ್ಟು ಜನ ಅರ್ಜುನನಲ್ಲಿ ಕರ್ಣನ ಅಪಯಾನದ ನಂತರದಲ್ಲಿ ಸೇರಿಕೊಳ್ತಾರೆ ಹೋರಾಟಕ್ಕೆ, ಶಲ್ಯ ಮುಂತಾದವರು. ವಾರುಣಾಸ್ತ್ರದ ಪ್ರಯೋಗದಿಂದ ಅರ್ಜುನ ಮತ್ತಷ್ಟು ಬೇಕಾದಷ್ಟು ಹೇರಳವಾದಂತಹ ಬಾಣಗಳ ಮಳೆಗಳನ್ನು ಸುರಿಸುವ ಮೂಲಕ ಅವರನ್ನು ಘಾಸಿಗೊಳಿಸ್ತಾನೆ. ಹೀಗೆ ಒಟ್ಟಾರೆ ಬಹಳ ದೊಡ್ಡದಾದಂತಹ ಹೋರಾಟ ಜಯದ್ರಥನಿಗಾಗಿ. ಇತ್ತ ಜಯದ್ರಥನು ಸೈಂಧವನು ಸೇರಿಕೊಂಡಿದ್ದಾನೆ ಹೋರಾಟಕ್ಕೆ ಅರ್ಜುನನ ಹತ್ತಿರದಲ್ಲಿ. ಅರ್ಜುನನಿಗಿಂತ ಅವನನ್ನು ಕಾಪಾಡಲಿಕ್ಕೋಸ್ಕರ ಸೈಂಧವನನ್ನು ಹಿಂದಕ್ಕಿಟ್ಟುಕೊಂಡಿದ್ದಾರೆ ಇವರು. ಬಹಳ ಹಿಂದಕ್ಕಿಟ್ಟುಕೊಂಡು ಇದರಲ್ಲಿ ಶಲ್ಯ, ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರು ಪ್ರಧಾನವಾಗಿ ಅವನ ತಡೆಗೋಡೆಯಾಗಿ ಹೋರಾಟವನ್ನು ಕೊಡ್ತಾ ಇದ್ದಾರೆ. ಹೀಗೆ ಸಂಜೆ ಆಗ್ತಾ ಬರ್ತದೆ. ಹೋರಾಟದಲ್ಲಿ ಕತ್ತಲಾಗಲಿಕ್ಕೆ, ಸೂರ್ಯ ಕತ್ತಲಿಕ್ಕೆ ಆಗ್ತಾ ಇದೆ. ಆದರೆ ಹೋರಾಟಕ್ಕಾಗಿ ಇವರು ಬಹಳ ಭೀಕರವಾದಂತಹ ಅಡ್ಡಗೋಡೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಅರ್ಜುನ ತನ್ನ ಪೌರುಷ್ಯವನ್ನು ಬಹಳ ಜೋರಾಗಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಮತ್ತು ಮುಂದೆ ಅವರು ಯಾವ ರೀತಿಯಲ್ಲಿ ವಿರೋಧವನ್ನು ನಡೆದರು, ಸಂಜೆ ಆಯಿತೆ, ಕತ್ತಲು ಬಂತೆ, ಕೃಷ್ಣ ಯಾವ ರೀತಿಯಲ್ಲಿ ಅರ್ಜುನನ ರಥವನ್ನು ಮುನ್ನುಗ್ಗಿಸಿದ ಅನ್ನೋದರ ಬಗ್ಗೆ ಮತ್ತೆ ಚಿಂತನೆ ಮುಂದುವರಿಸುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು.